minimum alternative tax. SLA is the minimum alternative tax. There is an alternative, at least a minimum of tax. ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 115JB 115JB ಪ್ರಕಾರವಾಗಿ ಮ್ಯಾಟ್ ಅಪ್ಲಿಕಬಿಲಿಟಿ ಆಗುತ್ತೆ. ಯಾರಿಗಾಗತ್ತೆ? ಕೆಲವು ದೊಡ್ಡ ದೊಡ್ಡ ಕಂಪನಿಗಳಿದೆ. ಆ ದೊಡ್ಡ ದೊಡ್ಡ ಕಂಪನಿಗಳು ತನ್ನ ಬುಕ್ ಪ್ರಾಫಿಟ್ಸ್ನ, ಅಂದರೆ ಕಂಪನಿ ಎಜಿಎಂ ಮುಂದೆ ಇಡುವಾಗ ತನ್ನ ಪ್ರಾಫಿಟ್ಸ್ನ ಹೈಯರ್ ಆಗಿ ತೋರಿಸುತ್ತೆ. ಆದರೆ ಕಂಪನೀಸ್ ಆ್ಯಕ್ಟ್ನ ಪ್ರಕಾರವಾಗಿ ಏನು ನೆಟ್ ಪ್ರಾಫಿಟ್ ತೋರಿಸುತ್ತೋ ಅದು ನೆಗ್ಲಿಜಿಬಲ್ ಅಥವಾ ಇನ್ಸಫಿಷಿಯಂಟ್ ಆಗಿ ತೋರಿಸುತ್ತೆ. ಅಂದರೆ ಟ್ಯಾಕ್ಸೇ ಕಟ್ಟೋದಿಲ್ಲ, ಅಥವಾ ಕಟ್ಟಿದ್ರು ಕೂಡ ಇನ್ಸಿಗ್ನಿಫಿಕೆಂಟ್ ಅಥವಾ ನೆಗೆಟಿವ್ ಫಿಗರ್ಸಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡುತ್ತೆ. ಇಂಥ ಕಂಪನೀಸ್ನ ನಾವೇನಂತ ಕರಿತೀರಾ? ಜೀರೋ ಟ್ಯಾಕ್ಸ್ ಕಂಪನೀಸ್ ಅಂತ ಕರಿತೀವಿ ನಾವು. ಸೊ ಈ ಮ್ಯಾಟ್ ಅನ್ನೋದು ಈ ಜೀರೋ ಟ್ಯಾಕ್ಸ್ ಕಂಪನೀಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ, ಅವರು ಐ ಟಿ ಸೆಕ್ಷನ್ ಒಳಕ್ಕೆ ಒಳಪಡೋಂಗೆ ಮಾಡೋದಕ್ಕೋಸ್ಕರ ಈ 115JB ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವಾಗಿಂದ? 97-98 ಇಂದ ಇದು ಎಫೆಕ್ಟ್ ಬಂತು. ಇಲ್ಲೊಂದು ಉದಾಹರಣೆ ಇದೆ ನೋಡಿ. ಇಲ್ಲೇನಾಗಿದೆ, ನೀವು ಗಮನಿಸ್ತಾ ಇರ್ಬೋದು, ಪ್ರತಿಯೊಂದು ಕಂಪನೀಸು ಕೂಡ every company must keep his books of accounts under IT Act. ಅದೇ ರೀತಿಯಲ್ಲಿ ಆ ಕಂಪನಿಯವರು ತನ್ನ ಬುಕ್ಸ್ ಆಫ್ ಅಕೌಂಟ್ಸ್ನ ಕಂಪನೀಸ್ ಆಕ್ಟ್ 2013 ಪ್ರಕಾರವಾಗಿ ಮೇಂಟೈನ್ ಮಾಡಬೇಕು. ಕಂಪನೀಸ್ ಆಕ್ಟ್ 2013 ಪ್ರಕಾರವಾಗಿ ಅವರು ತನ್ನ ಬುಕ್ ಪ್ರಾಫಿಟ್ಸ್ನ ತೋರಿಸುವಾಗ ಯಾವುದ್ರ ಮುಂದೆ? ಎಜಿಎಂ ಮುಂದೆ. ಎಜಿಎಂ ಮುಂದೆ ಇಡುವಾಗ ಅವರ ಬುಕ್ ಪ್ರಾಫಿಟ್ಸ್ನ, ಅಂದರೆ ಅವರ ಪ್ರಾಫಿಟ್ಸ್ನ ಹೈಯರ್ ಆಗಿ ತೋರಿಸಿರ್ತಾರೆ. ನಮ್ಮ ಕಂಪನಿಗೆ ಸೇ ಫಾರ್ ಎಕ್ಸಾಂಪಲ್ ಒಂದು 200 crores ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ. ಅದೇ ತನ್ನ ಬುಕ್ಸ್ ಆಫ್ ಅಕೌಂಟ್ಸ್ನ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಪ್ರಕಾರವಾಗಿ ಮೇಂಟೈನ್ ಮಾಡಬೇಕು ಅಂದಾಗ, ತನ್ನ ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು ಅಂತ ತಂದಾಗ ನೆಗೆಟಿವ್ ಫಿಗರ್ ಹಾಕ್ಕೊಳ್ಳಿ ಅಥವಾ ನೆಗ್ಲಿಜಬಲ್ ಫಿಗರ್ಸ್ ಹಾಕ್ಕೊಳ್ಳಿ ಅಥವಾ ಲೋ ಇನ್ಕಮ್ನ ತೋರಿಸ್ತಾರೆ. ಸೇ ಫಾರ್ ಎಕ್ಸಾಂಪಲ್ 20 crore. ಒಂದೇ ಕಂಪನಿ, ಅದೇ ಕಂಪನಿ ತನ್ನ ಎಜಿಎಂನ ಮುಂದೆ 200 crores ಅಂತ ಹೇಳುತ್ತೆ, ಪ್ರಾಫಿಟ್ ಬಂದಿದೆ ಅಂತ ಘೋಷಿಸುತ್ತೆ. ಅದೇ ಕಂಪನಿ ಇನ್ಕಮ್ ಟ್ಯಾಕ್ಸ್ನ ಏನಂತೀರ ಪ್ರಾಫಿಟ್ ಲಿಂಕ್ಡ್ ಡಿಡಕ್ಷನ್ಸ್ನ ತಗೊಂಡು ಅಥವಾ ಇನ್ವೆಸ್ಟ್ಮೆಂಟ್ ಲಿಂಕ್ಡ್ ಡಿಡಕ್ಷನ್ನ ತಗೊಂಡು ತನ್ನ ಪ್ರಾಫಿಟ್ನ ಕಡಿಮೆ ತೋರಿಸುತ್ತೆ. ಅಂದರೆ ಟ್ಯಾಕ್ಸ್ ಬೌಂಡ್ರಿನಲ್ಲೇ ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಳ್ಳುತ್ತೆ. ಅದರಲ್ಲಿ ಪ್ರಾಮುಖ್ಯವಾದದ್ದು ರಿಲಯನ್ಸ್ ಕಂಪನಿ. ರಿಲಯನ್ಸ್ ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ನ ಶೇರ್ ಹೋಲ್ಡರ್ಸ್ಗೆ ಅತಿಯಾದಂಥ ಡಿವಿಡೆಂಡ್ ಕೊಡುತ್ತೆ, ಜೊತೆಗೆ ಅಲ್ಲಿ ಪ್ರಾಫಿಟ್ನು ಜಾಸ್ತಿ ಇರುತ್ತೆ ಅಲ್ಲಿ. ಆದರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಏನೇನು ಡಿಡಕ್ಷನ್ಸ್ ಇದೆಯೋ, ಅಂದರೆ ಇನ್ವೆಸ್ಟ್ಮೆಂಟ್ ಲಿಂಕ್ಡ್ ಡಿಡಕ್ಷನ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಲಿಂಕ್ಡ್ ಡಿಡಕ್ಷನ್ ಇರ್ಬೋದು, ಅದನ್ನು ಉಪಯೋಗಿಸ್ಕೊಂಡು ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ವೆರಿ ಲೋ ಮಾಡುತ್ತೆ ಅಥವಾ ನೆಗೆಟಿವ್ ಫಿಗರಲ್ಲಿ ಮಾಡಿಬಿಡುತ್ತೆ. ಇದನ್ನು ಮಂದಲ್ಲಿಟ್ಕೊಂಡು ಫಸ್ಟ್ ಟೈಮ್ 97-98 ಈ ಮ್ಯಾಟ್ ಅನ್ನೋದು ಇಂಟ್ರೊಡ್ಯೂಸ್ ಆಗಿ ಎಫೆಕ್ಟ್ ಬಂತು 115JB ಅನ್ನೋ ಸೆಕ್ಷನ್ನಲ್ಲಿ. ಸೊ ಯಾವ ರೀತಿ ಅಂದರೆ, ಇಲ್ಲಿ ಒಂದು ಎಕ್ಸಾಂಪಲ್ ನೀವು ಎರಡು ಬಾರ್ ಡೈಗ್ರಾಮ್ನ ಇಲ್ಲಿ ನೋಡ್ಬೋದು. ತನ್ನ ಎ ಜಿ ಎಂನಲ್ಲಿ ಟೋಟಲ್ ಟರ್ನ್ ಓವರ್ನಲ್ಲಿ ಕಾಸ್ಟ್ ಇಷ್ಟಿದೆ ಅಂತ ಹೇಳುತ್ತೆ ಮತ್ತು ಪ್ರಾಫಿಟ್ ಇಷ್ಟಿದೆ ಅಂತ ಹೇಳುತ್ತೆ. ಪ್ರಾಫಿಟ್ ಪಾರ್ಟ್ ಇಷ್ಟು ತೋರಿಸುತ್ತೆ, ಕಾಸ್ಟ್ ಪಾರ್ಟ್ ಇಷ್ಟು ತೋರಿಸುತ್ತೆ.
ಅದೇ ಬುಕ್ಸ್ ಆಫ್ ಅಕೌಂಟ್ಸ್ ಆಸ್ ಪರ್ ಐ ಟಿ ಆಕ್ಟ್ನ ಪ್ರಕಾರವಾಗಿ ಐ ಟಿ ಪ್ರಾವಿಷನ್ನ ಪ್ರಕಾರವಾಗಿ ಮಾಡುವಾಗ ಟೋಟಲ್ ಟರ್ನ್ ಓವರ್ನಲ್ಲಿ ಕಾಸ್ಟ್ ಏನಿದೆಯೋ ಆ ಕಾಸ್ಟ್ನ ತೋರಿಸುತ್ತೆ. ಈ ಪ್ರಾಫಿಟ್ ಪಾರ್ಟ್ ನಿಮ್ಗೇನು ಕಾಣಿಸ್ತಿದೆಯೋ ಈ ಪ್ರಾಫಿಟ್ ಪೋರ್ಷನ್ನಲ್ಲಿ ಇನ್ವೆಸ್ಟ್ಮೆಂಟ್ ಲಿಂಕ್ಡ್ ಡಿಡಕ್ಷನ್ ಅಥವಾ ಪ್ರಾಫಿಟ್ ಲಿಂಕ್ಡ್ ಡಿಡಕ್ಷನ್ಸ್ನ ಡಿಡಕ್ಷನ್ಸ್ನ ಕ್ಲೈಮ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅಡಿಷ್ನಲ್ ಡಿಪ್ರಿಸಿಯೇಷನ್ ಆಗಿರ್ಬೋದು ಅಥವಾ 10EE ಆಗಿರ್ಬೋದು. ಈ ರೀತಿ ಆಲ್ರೆಡಿ ನೀವು ನೋಡಿದ್ದೀರಾ, ಎ ಟಿ ಐ ಎ ಡಿಡಕ್ಷನ್ ಆಗಿರ್ಬೋದು ಅಥವಾ ಎ ಟಿ ಐ ಬಿ ಡಿಡಕ್ಷನ್ ಆಗಿರ್ಬೋದು. ಈ ರೀತಿ ಎಕ್ಸೆಂಪ್ಷನ್ಸ್ನ ಕ್ಲೈಮ್ ಮಾಡೋದ್ರ ಮುಖಾಂತರ ತನ್ನ ಪ್ರಾಫಿಟ್, ಇಲ್ಲಿ ನೋಡ್ರಿ ಮೇಲ್ಗಡೆ ಒಂದು ಚಪಾತಿ ರೀತಿಯಲ್ಲಿ ಒಂದು ಲೇಯರ್ ಇದೆ ನೋಡ್ರಿ, ಯೆಲ್ಲೋ ಶೇಡ್ ಲೇಯರ್ ಇದಲ್ವಾ, ಅದು ತನ್ನ ಪ್ರಾಫಿಟ್ ಅಂತ ನೆಗ್ಲಿಜಿಬಲ್ ಅಮೌಂಟ್ ಅಷ್ಟು ತೋರಿಸುತ್ತೆ. ಇಲ್ಲಿ ತನ್ನ ಎ ಜಿ ಎಂನಲ್ಲಿ ಪ್ರಾಫಿಟ್ ಇಷ್ಟು ಬಂದಿದೆ, ಯಾಕೆಂದ್ರೆ ಆ ಕಂಪನಿಯ ರೆಪ್ಯುಟೇಷನ್ ಮತ್ತು ಶೇರ್ ವ್ಯಾಲ್ಯೂ ಏನಿದೆ ಹೈಕ್ ಮಾಡೋದಕ್ಕೋಸ್ಕರ, ಒರಿಜಿನಲ್ ಆಗಿ ತನ್ನ ಶೇರ್ ಹೋಲ್ಡರ್ಸ್ನ ಸಮಾಧಾನ ಪಡಿಸೋಕ್ಕೋಸ್ಕರ ಅವರು ಪ್ರಾಫಿಟ್ ಏನಿದೆ ಆ ಪ್ರಾಫಿಟ್ನ ತೋರಿಸ್ತಾರೆ. ಈ ರೀತಿ ಇಲ್ಲೇನಾಯ್ತು, ಹಾಗೇನಾಯ್ತು, ರಿಲಯನ್ಸ್ ಕಂಪನಿನ ಉದಾಹರಣೆಗೆ ತಗೋಣ, ಇನ್ಕಮ್ ಟ್ಯಾಕ್ಸ್ನ ಪ್ರಕಾರವಾಗಿ ಇಷ್ಟು ಇನ್ಕಮ್ ತೋರಿಸ್ತಿದೆ, ಇದ್ರ ಮೇಲೆ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿದೆ. ಆದರೆ ತನ್ನ ಶೇರ್ ಹೋಲ್ಡರ್ಸ್ಗೆ ಏನು ಮಾಡ್ತಿದೆ, ಇನ್ಕಮ್ ಇಷ್ಟು, ಪ್ರಾಫಿಟ್ ಇಷ್ಟು ಬಂದಿದೆ, ತಮಗೆ ಡಿವಿಡೆಂಡ್ಸ್ ಇಷ್ಟಿಷ್ಟು ಹಂಚ್ತೀವಿ ಅಂತಂದ್ಬಿಟ್ಟಿದೆ, ಅಲ್ಲಿ ಘಂಟಾಘೋಷವಾಗಿ ಘೋಷಿಸುತ್ತೆ. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕೆಂಗಣ್ಣಾಗುತ್ತೆ. ಇನ್ಕಮ್ ಪ್ರಾಫಿಟ್ ಬರ್ತಿದೆ, ಆದರೆ ನಮಗೆ ಟ್ಯಾಕ್ಸ್ ನೋಡಿದ್ರೆ ವೆರಿ ಲೆಸ್ ಆಗಿ ಬರ್ತಿದೆ, ನಮ್ಮ ಪ್ರಾಫಿಟ್ ಏನು ಬರ್ತಿದೆ ವೆರಿ ಲೋಯರ್ ಆಗಿ ಬರ್ತಿದೆ. ಇವ್ರನ್ನ ಇಂತಹ ಕಂಪನಿಗಳವ್ರನ್ನೆಲ್ಲ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಕ್ಟ್ಗೆ ಸೆಕ್ಷನ್ಗೆ ಒಳಪಡೋದಕ್ಕೋಸ್ಕರನೇ ಒಂದು ಸೆಕ್ಷನ್ 97-98 ಅಲ್ಲಿ ಇಂಟ್ರೊಡ್ಯೂಸ್ ಆಯಿತು, ಅದೇನೇ 115GB. ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು, ಅದೇನೇ ಇಲ್ಲಿ ಹೇಳ್ತಾ ಇರೋದು, ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಕಂಪನೀಸ್ ಹೂ ಹ್ಯಾಡ್ ಬುಕ್ ಪ್ರಾಫಿಟ್ಸ್ ಆಸ್ ಪರ್ ದೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ದಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಬಟ್ ವರ್ ನಾಟ್ ಪೇಯಿಂಗ್ ಎನಿ ಟ್ಯಾಕ್ಸ್. ಅವರು ಹೆವಿ ಪ್ರಾಫಿಟ್ಸ್, ಲಾರ್ಜ್ ಪ್ರಾಫಿಟ್ಸ್ ತಗೊಳ್ತಾ ಇದ್ರು ಕೂಡ ಅವರು ಯಾವುದೇ ರೀತಿ ಟ್ಯಾಕ್ಸ್ನ ಪೇಮೆಂಟ್ ಮಾಡ್ತಿಲ್ಲ. ಅಲ್ಲಿ ನಾವು ಗಮನಿಸಬೇಕಾಗಿರೋದು ಏನಕ್ಕೋಸ್ಕರ ಅಂತಂದ್ರೆ, ದ ಇನ್ಕಮ್ ವಿಚ್ ಈಸ್ ಕಾಂಪ್ಯೂಟೆಡ್ ಆಸ್ ಪರ್ ದ ಪ್ರಾವಿಜನ್ಸ್ ಆಫ್ ದ ನಾರ್ಮಲ್ ಐ ಟಿ ಪ್ರಾವಿಜನ್ಸ್. ಅಲ್ಲಿ ನೆಟ್ ಪ್ರಾಫಿಟ್ ಏನು ತೋರಿಸ್ತಾ ಇರ್ತಾರೆ, ಐದರ್ ನೆಗೆಟಿವ್ ತೋರಿಸ್ತಾ ಇರ್ತಾರೆ ಅಥವಾ ಇನ್ಸಿಗ್ನಿಫಿಕೆಂಟ್ ತೋರಿಸ್ತಾರೆ, ಆ ನಿಲ್ ಅಂತ ತೋರಿಸ್ಬಿಡ್ತಾರೆ. ಸೆಕ್ಷನ್ ಸೇ ಫಾರ್ ಎಕ್ಸಾಂಪಲ್ 10EE, 80IA, 80IB ಈ ಸೆಕ್ಷನ್ಗಳನ್ನ ಉಪಯೋಗಿಸ್ಕೊಂಡು ನಿಲ್ ತೋರ್ಸಕ್ಕೆ ಅವಕಾಶಗಳಿರುತ್ತೆ ಅಥವಾ ನೆಗೆಟಿವ್ ಆರ್ ಇನ್ಸಿಗ್ನಿಫಿಕೆಂಟ್. ಅಡಿಷನಲ್ ಡಿಪ್ರಿಸಿಯೇಷನ್ ತಗೊಳ್ಳೋವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾರ್ಮಲ್ ಡಿಪ್ರಿಸಿಯೇಷನ್ ಏನಿದೆಯೋ ಅದ್ರ ಜೊತೆಗೆ ಅಡಿಷನಲ್ ಡಿಪ್ರಿಸಿಯೇಷನ್ ತಗೊಂಡು. ಇನ್ ಸಚ್ ಕೇಸಸ್, ಆಲ್ದೋ ದ ಕಂಪನೀಸ್ ವರ್ ಶೋಯಿಂಗ್ ಬುಕ್ ಪ್ರಾಫಿಟ್ಸ್ ಆ್ಯಂಡ್ ಡಿಕ್ಲೇರಿಂಗ್ ಡಿವಿಡೆಂಡ್ಸ್ ಟು ದ ಶೇರ್ ಹೋಲ್ಡರ್ಸ್, ದೇ ವರ್ ನಾಟ್ ಪೇಯಿಂಗ್ ಎನಿ ಇನ್ಕಮ್. These companies are properly known as zero tax companies. ಈ ಝೀರೋ ಟ್ಯಾಕ್ಸ್ ಕಂಪನೀಸ್ ಅವ್ರನ್ನ ಟ್ಯಾಕ್ಸ್ ಬೌಂಡ್ರಿಗೆ ಲಿಮಿಟ್ ಒಳಗಡೆ ಬರೋದಕ್ಕೋಸ್ಕರ ಒಂದು ಸೆಕ್ಷನ್ ಇಂಟ್ರೊಡ್ಯೂಸ್ ಆಯಿತು, ಅದನ್ನೇ ನಾವೇನಂತ ಕರಿತೀರ 115GB, ದಟ್ ಈಸ್ ಮ್ಯಾಟ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ರೆಗ್ಯುಲರ್ ಟ್ಯಾಕ್ಸ್ ಅಂಡ್ ಟ್ಯಾಕ್ಸ್ ಆನ್ ಮ್ಯಾಟ್. Every company requires to compute a tax both under income tax and under 115JB. 115JB ಪ್ರಕಾರನು ಮಾಡಬೇಕು, ಆಸ್ ಪರ್ ನಾರ್ಮಲ್ ಐ ಟಿ ಪ್ರಾವಿಜನ್ಸ್ ಆಫ್ ಐ ಟಿ ಆಕ್ಟ್ ಪ್ರಕಾರವಾಗೂ ಮಾಡಬೇಕಾಗಿರುತ್ತೆ. ಇಲ್ಲಿ ಮ್ಯಾಟ್ ಅಂದಾಗ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕು, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಮಿನಿಮಮ್ ಅಂದ್ರೆ ಇಷ್ಟು ಕಟ್ಟಲೇಬೇಕು, ಮಿನಿಮಮ್ ಅಂದ್ರೆ ಮಿನಿಮಮ್ ಟು ಮಿನಿಮಮ್ ಇಷ್ಟು ನೀವು ಪೇಮೆಂಟ್ ಮಾಡಲೇಬೇಕು. ಏನಂದ್ರೆ ಆಲ್ಟರ್ನೇಟಿವ್,
ಆಲ್ಟರ್ನೇಟಿವ್ ಅಂದ್ರೆ ಅರ್ಥ ಏನು? ಇದಕ್ಕೆ ಬದಲಾಗಿ ಇನ್ನೊಂದಿರುತ್ತೆ. ಆಲ್ಟರ್ನೇಟಿವ್ ಅಂತ ಅಂದಾಗೇನಾಯ್ತು? ಇನ್ನೊಂದಿರುತ್ತೆ. ಇನ್ನೊಂದೇನಿರುತ್ತೆ? ಇನ್ಕಮ್ ಟ್ಯಾಕ್ಸ್ನ ಪ್ರಾವಿಷನ್ ಪ್ರಕಾರವಾಗಿ ಏನು ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ ಮಾಡಬೇಕಾಗಿದೆಯೋ, ಅಥವಾ 1/5 GB ಪ್ರಕಾರವಾಗಿ ಏನು ಮಾಡಬೇಕಾಗಿದೆ, ದಿಸ್ ಇಸ್ ಆಲ್ಟರ್ನೇಟಿವ್. ಸೊ ಈ ಆಲ್ಟರ್ನೇಟಿವ್ನಲ್ಲಿ ಮಿನಿಮಮ್ ಎಷ್ಟಿರುತ್ತೋ, ಮಿನಿಮಮ್ ಎಷ್ಟು ನೀವು ಪೇಮೆಂಟ್ ಮಾಡಲೇಬೇಕು. ಉದಾಹರಣೆಗೆ ಇದು 20 crores ಇದೆ ಅನ್ಕೊಳ್ಳಿ, ಇದು 200 crores ಇದೆ. 1/5 GB ಮಿನಿಮಮ್ ಇಷ್ಟು ನೀವು ಪೇಮೆಂಟ್ ನೀವು ಮಾಡಲೇಬೇಕು. ಈ ಒಂದು 20 crores ಬಂದಿದ್ರು ಕೂಡ 1/5 GB ಪ್ರಕಾರ ಮಿನಿಮಮ್ ನೀವು ಇಷ್ಟು ಪೇಮೆಂಟ್ ಮಾಡಲೇಬೇಕು. ಅದೇ ಅಕಸ್ಮಾತ್ ಈ ರೀತಿ ಇತ್ತು ಅಂದ್ರೆ 200 CR ಇದ್ದಿದ್ದು ಇದು 20 CR ಇತ್ತು ಅಂತ ತಂದ್ರೆ ಇವೆರಡರಲ್ಲಿ ಯಾವ್ದು ಮಿನಿಮಮ್ ಇದೆ? ಮಿನಿಮಮ್ 20 CR ನೀವು ಪೇಮೆಂಟ್ ಮಾಡಲೇಬೇಕು. ಆದ್ರೆ ನಾರ್ಮಲ್ HD ಪ್ರಾವಿಷನ್ ನ ಪ್ರಕಾರವಾಗಿ 200 crores ಇರೋದಕ್ಕೆ ವಿಚ್ ಎವರ್ ಇಸ್ ಹೈಯ. ಸೊ ನೀವು ಇದನ್ನೇ ಪೇಮೆಂಟ್ ಮಾಡಬೇಕಾಗಿದೆ. ನಾರ್ಮಲ್ IT ಪ್ರಾವಿಷನ್ ನ ಪ್ರಕಾರವಾಗಿ ಏನ್ ನೀವು ಟ್ಯಾಕ್ಸ್ ನ ನೀವು ಪೇಮೆಂಟ್ ಮಾಡಬೇಕಾಗಿದೆಯೋ ಅದನ್ನ ನಾವು ರೆಗ್ಯುಲರ್ ಟ್ಯಾಕ್ಸ್ ಅಂತ ಕರಿತೀವಿ. ಅದೇನೆ 1/5 GB ಪ್ರಕಾರವಾಗಿ ಏನ್ ಪ್ರಾಫಿಟ್ ಏನು ಟ್ಯಾಕ್ಸ್ ನೀವು ಪೇಮೆಂಟ್ ಮಾಡಬೇಕಾಗಿದೆಯೋ ಅದನ್ನ ನಾವು ಮ್ಯಾಟ್ ಅಂತ ಕರಿತೀವಿ ನಾವು. ಸೊ ಪ್ರತಿಯೊಂದು ಕಂಪನಿನೂ ಕೂಡ ನಾರ್ಮಲ್ ಪ್ರಾವಿಷನ್ ಪ್ರಕಾರವಾಗಿ ಟ್ಯಾಕ್ಸ್ ಕಾಂಪ್ಯೂಟ್ ಮಾಡಬೇಕು, ಮ್ಯಾಟ್ ಪ್ರಕಾರವಾಗಿ ಟ್ಯಾಕ್ಸ್ ಕಾಂಪ್ಯೂಟ್ ಮಾಡಬೇಕು. ಇವೆರಡರಲ್ಲಿ ಯಾವ್ದು ಹೈಯರ್ ಇರುತ್ತೋ ಅದನ್ನೇ ಟ್ಯಾಕ್ಸ್ ನೀವು ಪೇಮೆಂಟ್ ಮಾಡಬೇಕಾಗಿರೋದು. ಸೊ ಪ್ರಿವಿಯಸ್ ಇಯರ್ ಮ್ಯಾಟ್ ರೇಟ್ಸ್ ಏನಿರ್ಬೋದು ಅಂತ ತಂದ್ರೆ, ಮ್ಯಾಟ್ ರೇಟ್ಸ್ ಅಪ್ಲಿಕಬಲ್ ಆಗಿರುವಂತಹದ್ದು 97-98 ಇಂದ, ಆ 97-98 ಇಂದ 2001 30% ಇತ್ತು. 1/2 to 6/7 ವರೆಗೂ 7.5% ಆಫ್ ಬುಕ್ ಪ್ರಾಫಿಟ್ ಆಯಿತು. 7-8 ಇಂದ 9-10 ವರೆಗೂ 10% ಇತ್ತು. 10-11 15% ಆಯಿತು. 11-12 18% ಆಯಿತು. ಈಗ ಅಟ್ ಪ್ರೆಸೆಂಟ್ 15% ಆಗುತ್ತೆ. ಸೊ ಮ್ಯಾಟ್, ಸೊ ಮ್ಯಾಟ್ ನಲ್ಲಿ 1/5 GB ಸಬ್ಸೆಕ್ಷನ್ 1 ಏನು ಹೇಳುತ್ತೆ? ಇದು ಚಾರ್ಜಿಂಗ್ ಸೆಕ್ಷನ್ ಹೇಳುತ್ತೆ. ಎಷ್ಟು ಟ್ಯಾಕ್ಸ್ ಪೇಮೆಂಟ್ ನೀವು ಮಾಡಬೇಕು ಅಂತ ಹೇಳುತ್ತೆ. ಎಷ್ಟು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗಿರುತ್ತೆ? 18.5% ಆಫ್ ಬುಕ್ ಪ್ರಾಫಿಟ್ ಆರ್ ಟ್ಯಾಕ್ಸ್ ಅಂಡ್ ನಾರ್ಮಲ್ IT ಪ್ರಾವಿಷನ್ಸ್ ವಿಚ್ ಎವರ್ ಇಸ್ ಹೈಯರ್. ಎಷ್ಟು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಅಂತ ಹೇಳುತ್ತೋ ಅದೇನೆ ಚಾರ್ಜಿಂಗ್ ಸೆಕ್ಷನ್, ಅದೇನೆ 1/5 GB. 1/5 GB ಸಬ್ಸೆಕ್ಷನ್ 2 ಏನ್ ಹೇಳುತ್ತೆ ಅಂದ್ರೆ, ನೀವು 1/5 GB ಪ್ರಕಾರವಾಗಿ ಯಾವ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಮೇಂಟೈನ್ ಮಾಡಬೇಕು ಮ್ಯಾಟ್ ಪ್ರಾವಿಷನ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಂತ ಹೇಳುತ್ತೆ. 1/5 GB ಏನ್ ಹೇಳುತ್ತೆ? ಎಕ್ಸ್ಪ್ಲನೇಷನ್ ಟು ಮ್ಯಾಟ್ ಫಾರ್ ದ ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಮೇಲೆ ಬುಕ್ ಪ್ರಾಫಿಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳೋ ಸೆಕ್ಷನ್ 1/5 GB. ಹಾಗಾದ್ರೆ 1/5 GB ಸಬ್ಸೆಕ್ಷನ್ 1 ಚಾರ್ಜಿಂಗ್ ಸೆಕ್ಷನ್ ಅಂದ್ರೆ ಎಷ್ಟು ಟ್ಯಾಕ್ಸ್ ನ ಪೇಮೆಂಟ್ ಮಾಡಬೇಕು ಅಂತ ಹೇಳುತ್ತೆ. 1/5 GB ಸಬ್ಸೆಕ್ಷನ್ 1 ಎಷ್ಟು ಅಂತ ಹೇಳುತ್ತೆ? ದ ಟ್ಯಾಕ್ಸ್ ಪೇಯಬಲ್ ಬೈ ದ ಕಂಪನಿ ವಿಲ್ ಬಿ ದ ಹೈಯರ್ ಆಫ್ ದ ಫಾಲೋಯಿಂಗ್. ಈ ಕೆಳಗೆ ಕೊಟ್ಟಿರುವಂತ ಎರಡು ಅಮೌಂಟ್ಗಳಲ್ಲಿ ಯಾವುದು ಹೈಯರ್ ಆಗಿರುತ್ತೋ ಅದೇನೆ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಯಾವುದು ಅಂತ ತಂದ್ರೆ, ಟ್ಯಾಕ್ಸ್ ಆನ್ ಕಂಪನಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್. ನಾರ್ಮಲ್ IT ಪ್ರಾವಿಷನ್ ಪ್ರಕಾರವಾಗಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿದೆಯೋ ಅಥವಾ ಆರ್ 15% ಆಫ್ ಬುಕ್ ಪ್ರಾಫಿಟ್ ವಿಚ್ ಎವರ್ ಈಸ್ ಹೈಯರ್. ಇವೆರಡರಲ್ಲಿ ಯಾವ್ದು ಹೈಯರ್ ಇರುತ್ತೆ ಜ್ಞಾಪಕರಲ್ಲಿ, ಇದಕ್ಕೆ ಆಡ್ ಸರ್ಚಾರ್ಜ್, ಸರ್ಚಾರ್ಜ್ ಆಡ್ ಆಗುತ್ತೆ, ಪ್ಲಸ್ HEC ಆಡ್ ಆಗುತ್ತೆ. ಇವೆರಡರಲ್ಲಿ ಯಾವ್ದು ಹೈಯರ್ ಆಗಿರುತ್ತೋ ಅದೇನೆ ಟ್ಯಾಕ್ಸ್ ಪೇಯಬಲ್ ಬೈ ದ ಕಂಪನಿ. ಸೊ ಸರ್ಚಾರ್ಜ್ ಎಷ್ಟಿರುತ್ತೆ? ಸರ್ಚಾರ್ಜ್
ಅಪ್ ಟು 1 ಕ್ರೋರ್. 1 ಕೋಟಿಗಿಂತ ಕಡಿಮೆ ಇದ್ರೆ ಸರ್ಚಾರ್ಜ್ ಡೊಮೆಸ್ಟಿಕ್ ಕಂಪನಿ ಹಾಕ್ಕೊಳ್ಳಿ, ಫಾರಿನ್ ಕಂಪನಿಗೆ ಹಾಕ್ಕೊಳ್ಳಿ, ಅಪ್ಲಿಕಬಲ್ ಆಗಲ್ಲ, ನಿಲ್ಲಾಗಿರುತ್ತೆ. ಟೋಟಲ್ ಇನ್ಕಮ್ ಏನಾದ್ರು ಯಾವುದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ, ನಾರ್ಮಲ್ ಐ ಟಿ ಪ್ರಾವಿಷನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಟೋಟಲ್ ಇನ್ಕಮ್ನ ತಗೊಬೇಕಾಗಿರುತ್ತೆ. ಅದೇ ಮ್ಯಾಟ್ ಪ್ರಾವಿಷನ್ನ ಪ್ರಕಾರವಾಗಿ ಸರ್ಚಾರ್ಜ್ ಅಪ್ಲೈ ಮಾಡಬೇಕು ಅಂದಾಗ ನೀವು ಬುಕ್ ಪ್ರಾಫಿಟ್ನ ನೋಡಬೇಕಾಗಿರುತ್ತೆ. ಹಾಗಾದರೆ ಬುಕ್ ಪ್ರಾಫಿಟ್, ಇಫ್ ಬುಕ್ ಪ್ರಾಫಿಟ್ ಮೋರ್ ದ್ಯಾನ್ 1 ಸಿಆರ್ ಆಗಿದ್ದು ಅಪ್ ಟು 10 ಸಿಆರ್ ಆಗಿದ್ರೆ 7%, ಇಫ್ ಮೋರ್ ದ್ಯಾನ್ 10 ಸಿಆರ್ ಆಗಿದ್ರೆ 12%. ಅದೇ ಫಾರಿನ್ ಕಂಪನಿ ಆಗಿದ್ರೆ ಅದರ ಬುಕ್ ಪ್ರಾಫಿಟ್ 1 ಸಿಆರ್ಗಿಂತ ಜಾಸ್ತಿ ಅಪ್ ಟು 10 ಸಿಆರ್ ಆಗಿದ್ರೆ 2%, ಮೋರ್ ದ್ಯಾನ್ 10 ಸಿಆರ್ ಆಗಿದ್ರೆ 5%. ಆಲ್ರೆಡಿ ಈಗ ನಾವು ಡಿಸ್ಕಸ್ ಮಾಡಿದ್ದು 115JB ಸಬ್ಸೆಕ್ಷನ್ 1. ಸೆಕ್ಷನ್ 115JB ಸಬ್ಸೆಕ್ಷನ್ 2 ಏನನ್ನ ಹೇಳುತ್ತೆ, ಪ್ರಿಪರೇಷನ್ ಆಫ್ ಪಿ ಎಂಡ್ ಎಲ್ ಅಕೌಂಟ್. ಪಿ ಎಂಡ್ ಎಲ್ ಅಕೌಂಟ್ನ ಪ್ರಿಪರೇಷನ್ ಯಾವ ರೀತಿ ಮಾಡಬೇಕಾಗಿರುತ್ತೆ, ಯಾವ ರೀತಿ ಇರಬೇಕದು ಅಂತ ಹೇಳುತ್ತೆ. ಪ್ರತಿಯೊಂದು ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಯಾವ ರೀತಿ ಇರಬೇಕಾಗಿರುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇರಬೇಕಾಗಿರುತ್ತೆ ಅಂದರೆ, ಕಂಪನೀಸ್ ಆಕ್ಟ್ ಆಫ್ 2013 ಪ್ರಕಾರವಾಗಿ ಶೆಡ್ಯೂಲ್ 3 ಇರುವಂತಹ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ನಲ್ಲಿರುವಂತಹ ಇರುವಂತಹದನ್ನು ತಗೊಬೇಕಾಗಿರುತ್ತೆ. ಅಂದರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತಂದ್ಬಿಟ್ಟಿದೆ 115JB ಸಬ್ಸೆಕ್ಷನ್ 2 ಹೇಳುತ್ತೆ. ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಕಂಪನೀಸ್ ಆಕ್ಟ್ 2013 ಪ್ರಕಾರವಾಗಿ ಶೆಡ್ಯೂಲ್ 3 ಪ್ರಕಾರವಾಗಿ ತಗೊಬೇಕಾಗಿರುತ್ತೆ. ಫೈನಲ್ ಆಗಿ ಹೇಳಬೇಕು ಅಂದರೆ 115JB ಸಬ್ಸೆಕ್ಷನ್ 2 ಪ್ರಕಾರವಾಗಿ ಎಲ್ಲ ಕಂಪನೀಸು ಕೂಡ ತನ್ನ ಬುಕ್ಸ್ ಆಫ್ ಅಕೌಂಟ್ಸ್ನ ಪ್ರಿಪೇರ್ ಮಾಡುತ್ತೆ. ಆ ಬುಕ್ಸ್ ಆಫ್ ಅಕೌಂಟ್ಸ್ನ ಪ್ರಿಪೇರ್ ಮಾಡುವಂತಹದ್ದು ಕಂಪನೀಸ್ ಆಕ್ಟ್ ಆಫ್ 2013 ಪ್ರಕಾರವಾಗಿ ಶೆಡ್ಯೂಲ್ 3 ಪ್ರಕಾರವಾಗಿ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಕ್ಲಿಯರ್ ಆಯಿತು ಅನ್ಸುತ್ತೆ, ಅಂಡರ್ ಸೆಕ್ಷನ್ 115JB ಸಬ್ಸೆಕ್ಷನ್ 2. ಆದರೆ ಏನಾಗಿರುತ್ತೆ ಅಂತ ತಂದರೆ, ಕೆಲವು ಕಂಪನೀಸ್ ಇರುತ್ತೆ, ಕೆಲವು ಕಂಪನೀಸ್ ಯಾವುದು, ಎಲೆಕ್ಟ್ರಿಸಿಟಿ ಕಂಪನಿ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಕಂಪನೀಸ್ ಆಗಿರ್ಬೋದು, ಇವರ ಆ್ಯಕ್ಟ್ ಡಿಫ್ರೆಂಟ್ ಇರುತ್ತೆ. ಇವರ ಆ್ಯಕ್ಟ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಆಲ್ರೆಡಿ ನೀವು ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಅಕೌಂಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಕಂಪನಿ, ಅಕೌಂಟ್ಸ್ ಆಫ್ ಇನ್ಶೂರೆನ್ಸ್ ಕಂಪನಿ, ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನಿ ಓದಿದ್ದೀರಾ. ಇದರ ಆ್ಯಕ್ಟ್ಗಳು, ಗವರ್ನಿಂಗ್ ಆ್ಯಕ್ಟ್ಸ್ ಬೇರೆ ಇರುತ್ತೆ. ಅದರ ಪ್ರಕಾರವಾಗಿ ಶೆಡ್ಯೂಲ್ಸ್ನ ಅವರು ಸಪ್ರೇಟಾಗಿ ಡಿಫ್ರೆಂಟ್ ವೇನಲ್ಲಿ ಪ್ರಿಪೇರ್ ಮಾಡಿರ್ತಾರೆ. ಹಾಗಾದರೆ ಇವರು 2013 ಕಂಪನೀಸ್ ಆ್ಯಕ್ಟ್ನ ಪ್ರಕಾರವಾಗಿ ಶೆಡ್ಯೂಲ್ 3 ಇವರು ಪ್ರಿಪೇರ್ ಮಾಡಿರಲ್ಲ, ಹಾಗಾದರೆ ಇವರು ಮ್ಯಾಟ್ಗೆ ಒಳಪಡಲ್ವಾ ಅನ್ನೋದನ್ನು ಈ ಸೆಕ್ಷನ್ ಹೇಳುತ್ತೆ. ಇವರು ಒಳಪಡ್ತಾರೆ, ಆದರೆ ಅವರು ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ ಆಫ್ 2013 ಪ್ರಕಾರ ಪ್ರಿಪೇರ್ ಮಾಡಬೇಕಾಗಿಲ್ಲ. ಅವರ ರೆಸ್ಪೆಕ್ಟಿವ್ ಆ್ಯಕ್ಟ್ಸ್ ಏನಿದೆ ಆ ಪ್ರಕಾರವಾಗಿ ಅವರು ಪ್ರಿಪೇರ್ ಮಾಡಲಿ, ಅವರ ಶೆಡ್ಯೂಲ್ನ ಪ್ರಕಾರವಾಗಿ ಅವರ ಆ್ಯಕ್ಟ್ ಏನು ಹೇಳುತ್ತೋ ಆ ರೀತಿಯಾಗಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ನ ಪ್ರಿಪೇರ್ ಮಾಡಿಕೊಂಡಿರಲಿ. ಆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ನ ನಾವು ಮ್ಯಾಟ್ಗೆ ಒಳಪಡಿಸ್ತೀವಿ ಅಂತ ಹೇಳ್ತಾರೆ. ಇದನ್ನೇ 115JB ಸಬ್ಸೆಕ್ಷನ್ 2 ಆಗಿರುತ್ತೆ. ಹಾಗಾದರೆ 115JB ಏನು ಹೇಳುತ್ತೆ, ಎಕ್ಸ್ಪ್ಲನೇಷನ್ ಟು ಮ್ಯಾಟ್ ಫಾರ್ ದ ಕಾಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೋಸ್ಕರ ಹೇಳುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ಟೂಡೆಂಟ್ಸ್, 10 ಐಟಮ್ನ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ 9 ಐಟಮ್ನ ಲೆಸ್ ಮಾಡಿದ್ದೀವಿ. 10 ಐಟಮ್ನ ಆ್ಯಡ್ ಮಾಡಬೇಕು, 9 ಐಟಮ್ನ ಲೆಸ್ ಮಾಡಬೇಕು, ಬರೋದೇ ಬುಕ್ ಪ್ರಾಫಿಟ್. ಮ್ಯಾಟ್
ಮ್ಯಾಕ್ ಸೆಕ್ಷನ್ 115 GB. ಪ್ರಕಾರವಾಗಿ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು 15% ಆಫ್ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಪಾಯಿಂಟ್ ಇಲ್ಲಿ ಕಾಂಪ್ಯುಟೇಷನ್ ಆಫ್ ಬುಕ್ ಪ್ರಾಫಿಟ್. ಈ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡುವಾಗ ವಿದ್ಯಾರ್ಥಿಗಳೇ ನೆಪ ಇಟ್ಕೊಳ್ಳಿ, ನಾರ್ಮಲ್ ಐ ಟಿ ಪ್ರಾವಿಷನ್ನ ಪ್ರಕಾರವಾಗಿ ನೀವು ಏನು ಮಾಡ್ತಿದ್ರೋ ಅದ್ಯಾವುದು ಇಲ್ಲಿ ಕನ್ಸಿಡರೇಷನ್ಗೆ ತಗೊಳಕ್ ಹೋಗ್ಬೇಡಿ, ನಿಮ್ಮ ಮನಸ್ಸಲ್ಲೇ ಇಟ್ಕೊಳಕ್ ಹೋಗ್ಬೇಡಿ. ಸೆಕ್ಷನ್ 115 GB ಏನು ಹೇಳುತ್ತೋ ಅಂದರೆ ಕೆಲವು ಸ್ಪೆಸಿಫೈಡ್ ಅಡಿಷನ್ಸ್ನ ಮಾಡಬೇಕಾಗಿರುತ್ತೆ ಮತ್ತು ಕೆಲವು ಸ್ಪೆಸಿಫೈಡ್ ಡಿಲಿಷನ್ಸ್ ಮಾಡಬೇಕಾಗುತ್ತೆ. ಅಂದರೆ ಕೆಲವು ಐಟಮ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ, ಕೆಲವು ಐಟಮ್ಸ್ನ ಲೆಸ್ ಮಾಡಬೇಕಾಗಿರುತ್ತೆ. 115 GBನಲ್ಲಿ ಅವನು ಏನೇನು ಆ್ಯಡ್ ಮಾಡು ಅಂತ ಹೇಳ್ತಾನೋ ಅದನ್ನು ಮಾತ್ರ ನೀವು ಆ್ಯಡ್ ಮಾಡಬೇಕು. ಆ ಐಟಮ್ ಇತ್ತ ಆ್ಯಡ್ ಮಾಡಿ, ಇಲ್ವಾ ಬಿಟ್ಬಿಡಿ. ಯಾವ ಐಟಮ್ನ ಲೆಸ್ ಮಾಡು ಅಂತ ಹೇಳ್ತಾನೋ ಆ ಐಟಮ್ ಮಾತ್ರ ಲೆಸ್ ಮಾಡಬೇಕು. ನೀವು ಬೇರೆ ಐಟಮ್ಸ್ ಬಗ್ಗೆ ನಾರ್ಮಲ್ ಪ್ರಾವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರವಾಗಿ ಏನು ಮಾಡ್ತಿದ್ವಿ ಅದನ್ನೆಲ್ಲ ಲೆಸ್ ಮಾಡೋಕ್ಕೆ ಹೋಗಬೇಡಿ. ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಾರ್ಮಲ್ ಐ ಟಿ ಪ್ರಾವಿಷನ್ಸ್ನ ನೀವು ಇಲ್ಲಿ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನ ಪ್ರಕಾರವಾಗಿ ಮಾಡೋಕ್ಕೆ ಹೋಗಬೇಡಿ. ಏನು 115 GB ಹೇಳುತ್ತೋ ಅದು ಮಾತ್ರ ಮಾಡಿ. ಅಂದ್ರ ಅರ್ಥ ಯಾವ ಐಟಮ್ನ ಆ್ಯಡ್ ಮಾಡು ಅಂತ ಹೇಳ್ತಾನೋ ಆ ಐಟಮ್ನ ಆ್ಯಡ್ ಮಾಡಿ, ಯಾವ ಐಟಮ್ನ ಲೆಸ್ ಮಾಡು ಅಂತ ಹೇಳ್ತಾನೋ ಆ ಐಟಮ್ನ ಲೆಸ್ ಮಾಡಿ. ಆ ಐಟಮ್ ಇದ್ರೆ ಆ್ಯಡ್ ಮಾಡಿ, ಐಟಮ್ ಇಲ್ಲ ಅಂದರೆ ಬೇಡ. ಆ ಐಟಮ್ ಏನು ಐಟಮ್ ಹೇಳ್ತಾನೋ ಆ ಐಟಮ್ ಇದ್ರೆ ಲೆಸ್ ಮಾಡಿ, ಇಲ್ದಿರ ಬೇಡ. ಅರ್ಥ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್. 115 GBನಲ್ಲಿ ಏನು ಸ್ಪೆಸಿಫಿಕ್ ಐಟಮ್ಸ್ ಹೇಳ್ತಾನೋ ಆ ಐಟಮ್ಸ್ ಆ್ಯಡ್ ಆ್ಯಂಡ್ ಲೆಸ್ ಮಾಡಬೇಕು ನೀವು. ಅಂದರೆ ನಾರ್ಮಲ್ ಬೇರೆ ತೆಗೆದಾಗ ಅಡಿಷನ್ಸ್ 15 ಐಟಮ್ ಅಡಿಷನ್ಸ್, 13 ಐಟಮ್ ಡಿಲಿಷನ್ಸ್ ಇರುತ್ತೆ. ಅಂದರೆ 15 ಐಟಮ್ನ ಆ್ಯಡ್ ಮಾಡಬೇಕು, 13 ಐಟಮ್ನ ಲೆಸ್ ಮಾಡಬೇಕು. ಆದರೆ ನಿಮ್ಮ ಸಿಲೆಬಸ್ಗೆ ತಕ್ಕಂತೆ, ಬಿ ಕಾಮ್ಗೆ ತಕ್ಕಂತೆ ನಾವು 10 ಆ್ಯಡ್ ಮತ್ತು 9 ಲೆಸನ್ ಮಾಡೋಣ. ಇನ್ನು ಮಿಕ್ಕಿರೋ ನಿಮ್ಮ ಹೈಯರ್ ಸ್ಟಡೀಸ್ನಲ್ಲಿ ನೋಡೋಣ. ಅಕಸ್ಮಾತ್ ಸಾಧ್ಯವಿತ್ತು ಅಂತಂದರೆ ಇನ್ನು ಮಿಕ್ಕಿರುವಂಥ ಇಲ್ಲಿ ಬಿಟ್ಟಿರೋ ಐಟಮ್ಸ್ನ ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಮುಂದಿನ ತರಗತಿಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಿಲೆಬಸ್ನ ಪ್ರಕಾರವಾಗಿ ಅಡ್ಜಸ್ಟ್ಮೆಂಟ್ಸ್ಗಳನ್ನ ಪರಿಗಣನೆಗೆ ತಗೊಂಡಾಗ 10 ಐಟಮ್ನ ಆ್ಯಡ್, 10 ಐಟಮ್ಸ್ನ ಆ್ಯಡ್, 9 ಐಟಮ್ಸ್ನ ಲೆಸ್, ಮಿನಿಮಮ್ ಟು ಮಿನಿಮಮ್ ಇದು ನೀವು ತಿಳ್ಕೊಂಡಿರಲೇಬೇಕು. ಬೀಯಿಂಗ್ ಎ ಬಿ ಕಾಮ್ ಸ್ಟೂಡೆಂಟ್, 115 GB ನನಗೆ ಗೊತ್ತು ಅಂದರೆ ಮಿನಿಮಮ್ ಆಫ್ 10 ಐಟಮ್ಸ್ ಆ್ಯಡ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಜೊತೆಗೆ 9 ಐಟಮ್ ಲೆಸ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಯಾವ ಐಟಮ್ಸ್ ಅಂತ ನೋಡಬೇಕು. ಈ 10 ಐಟಮ್ಗಳು ಏನು ಹೇಳ್ತೀನೋ ಆ ಐಟಮ್ಗಳು ಬಂದಿದ್ದರೆ ಆ್ಯಡ್ ಮಾಡಿ, ಈ 9 ಐಟಮ್ಗಳು ಏನು ಲೆಸ್ ಮಾಡಬೇಕು ಅಂತ ಹೇಳ್ತಿದ್ದೀನೋ ಆ ಐಟಮ್ಗಳಲ್ಲಿ ಕಂಡರೆ ಲೆಸ್ ಮಾಡಿ. ಅಂದರೆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೊಗೊಳ್ತೀನಿ ನಾನು ಉದಾಹರಣೆಗೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ರೀತಿ ನೀವೆಲ್ಲ ನೋಡಿರ್ತೀರ, ಎಕ್ಸಾಮಿನೇಷನ್ಗಳು ಇದರಲ್ಲೇ ಬರಬಹುದು. ಪ್ರೀವಿಯಸ್ ವಿಡಿಯೋಸ್ನಲ್ಲಿ ನಾನು ಒಂದು 2 ಪ್ರಾಬ್ಲಮ್ ನಾನು ನಿಮ್ಗೆ ಮಾಡಿಸಿದ್ದೆ. ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರವಾಗಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಏನು ಮಾಡಿರುತ್ತೋ ಆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ನಲ್ಲಿ ಏನು ನೆಟ್ ಪ್ರಾಫಿಟ್ ಬಂದಿದೆಯೋ ಆ ನೆಟ್ ಪ್ರಾಫಿಟ್ನೇ ನಾವು ಮ್ಯಾಟ್ 115 GBನಲ್ಲಿ ಬೇಸ್ ಆಗಿ ತಗೊಬೇಕಾಗಿರುತ್ತೆ. ಐ ಟಿ ಆ್ಯಕ್ಟ್ನ ಪ್ರಕಾರವಾಗಿರೋ ನೆಟ್ ಪ್ರಾಫಿಟ್ ಅಲ್ಲ ಸ್ಟೂಡೆಂಟ್ಸ್. ಯಾವ್ಯಾವುದು? ಕಂಪನೀಸ್ ಆ್ಯಕ್ಟ್ ಆಫ್ 2000ನಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಶೆಡ್ಯೂಲ್ ತ್ರೀಯ ಪ್ರಕಾರವಾಗಿ ನಾವೇನು ಪ್ರಿಪೇರ್ ಮಾಡಿದ್ದೀವೋ ಆ ಅಲ್ಲಿ ಬಂದಿರುವಂತಹ ನೆಟ್ ಪ್ರಾಫಿಟ್ ಏನು ಬಂದಿದೆಯೋ ಆ ನೆಟ್ ಪ್ರಾಫಿಟ್ನ ನಾವು 115 GBನಲ್ಲಿ ಬೇಸ್ ಆಗಿ ತೊಗೊಬೇಕಾಗಿರುತ್ತೆ. 115 GBನಲ್ಲಿ ಬೇಸ್ ಆಗಿ ತೊಗೊಬೇಕಾಗಿರುತ್ತೆ.
ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅವನು ಕೊಡದಿದ್ರು ಕೂಡ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ರೀತಿ ಕೊಟ್ಟರು ಕೂಡ ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಏನು ಕೊಟ್ಟಿದ್ದನೋ ಆ ನೆಟ್ ಪ್ರಾಫಿಟ್ನೇ ನೀವು ಬೇಸ್ ಆಗಿ ತಗೊಬೇಕಾಗಿರುತ್ತೆ. ಇಲ್ಲಿ ಕೆಲವೆಲ್ಲ ಐಟಮ್ಸ್ಗಳಿರುತ್ತೆ. ಸುಮ್ಮನೆ ಉದಾಹರಣೆಗೆ 10 ಲಕ್ಷ ಅಂತ ಅನ್ಕೋಣ. ಏನು ಇಲ್ಲೊಂದು 12 ಲಕ್ಷ ಇದೆ ಅಂತ ಅನ್ಕೋಣ. ಈ ಐಟಮ್ ಹೆಸರೇನು ಅಂದಾಗ ನಿಮ್ಗೆ ಗೊತ್ತಾಗುತ್ತೆ. ಏನು ಐಟಮ್ ಹೆಸರು? ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಅನ್ಕೋಣ. ಏನು ಅಗ್ರಿಕಲ್ಚರಲ್ ಇನ್ಕಮ್? ಇದನ್ನ ಅನ್ಕೋಣ ಎಕ್ಸ್ಪೆನ್ಸಸ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್. ಎಕ್ಸ್ಪೆನ್ಸಸ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್ 10 ಲಕ್ಷ ಅನ್ಕೋಣ. ಹಾಗಾದರೆ ಅಂಡರ್ ಸೆಕ್ಷನ್ 10 ಪ್ರಕಾರವಾಗಿ ಇದು ಎಕ್ಸಮ್ಟ್ ಆಗುತ್ತೆ. ಏನಾಗುತ್ತೆ? ಇದು ಎಕ್ಸಮ್ಟ್ ಆಗಿರುತ್ತೆ. ಯಾವುದು? ಅಗ್ರಿಕಲ್ಚರಲ್ ಇನ್ಕಮ್ ಅನ್ನೋದು ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 1 ಪ್ರಕಾರವಾಗಿ ಇದೇನಾಗಿರುತ್ತೆ? ಎಕ್ಸಮ್ಟ್ ಆಗಿರುತ್ತೆ. ಈ ಎಕ್ಸಮ್ಟ್ ಆಗಿರುವಂಥ ಅಂಡರ್ ಸೆಕ್ಷನ್ 10 ಅಲ್ಲಿ ಎಕ್ಸಮ್ಟ್ ಆಗಿರುವಂಥ ಇನ್ಕಮ್ಸ್ನ ಈ 115JB ಸೇರಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಇದನ್ನ ನಾವು ತೆಗೆದಾಕಬೇಕು ಅಂತ ತಂದರೆ ಇಲ್ಲಿ ಬಂದಿರುವಂತಹ ನೆಟ್ ಪ್ರಾಫಿಟ್ಸೇ ಫಾರ್ ಎಕ್ಸಾಂಪಲ್ 50 ಲಕ್ಷ ಬಂದಿದೆ ಅಂತ ಅನ್ಕೋಣ. ಹಾಗಾದ್ರೆ ಈ 50 ಲಕ್ಷ ಬಂದಿರೋದು ಈ ನೆಟ್ ಪ್ರಾಫಿಟ್ ಈ ಇನ್ಕಮ್ ಇರೋದ್ರಿಂದ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ? ಈ ಇನ್ಕಮ್ನ ನೆಟ್ ಪ್ರಾಫಿಟ್ ಸರಿದೂಗಿಸ್ಬೇಕು ಅಂದರೆ ನಾವೇನು ಮಾಡಬೇಕಾಗಿರುತ್ತೆ? ಈಗ ಆಲ್ರೆಡಿ ಇದು ಜಾಸ್ತಿ ಮಾಡಿದೆ, ಅದಕ್ಕೋಸ್ಕರ ಏನು ಮಾಡಬೇಕಾಗಿರುತ್ತೆ? ಲೆಸ್ ಅಗ್ರಿಕಲ್ಚರಲ್ ಇನ್ಕಮ್ 12 ಲಕ್ಷ. ಈ ಅಗ್ರಿಕಲ್ಚರಲ್ ಇನ್ಕಮ್ಮೇ ಮ್ಯಾಟ್ನಲ್ಲಿ ಸೇರಲ್ಲ ಅಂತ ಹೇಳಿದ್ಮೇಲೆ ಈ ಅಗ್ರಿಕಲ್ಚರಲ್ ಇನ್ಕಮ್ನ ಮೇಲೆ ಬರೋದಕ್ಕೋಸ್ಕರ ಖರ್ಚು ಮಾಡಿರುವಂತಹ ಎಕ್ಸ್ಪೆನ್ಸಸ್ ಕೂಡ ಸೇರೋದಿಲ್ಲ. ಇದು ಕೂಡ ಮ್ಯಾಟ್ನಿಂದ ಹೊರತುಡುತ್ತೆ. ಸೊ ಅದನ್ನು ಅದರಿಂದ ಪ್ರಾಫಿಟ್ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಆ ಐಟಮ್ನ ಏನು ಮಾಡಬೇಕಾಗಿರುತ್ತೆ? ನೀವು ಆಬ್ವಿಯಸ್ಲಿ ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ ಎಕ್ಸ್ಪೆನ್ಸಸ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್. ಎಷ್ಟು? 10 ಲಕ್ಷ. ಹಾಗಾದರೆ ನೆಟ್ ರಿಸಲ್ಟ್ ಏನು ಬಂದಿರುತ್ತೆ ಅಂತಂದರೆ ಈ 48 ಲ್ಯಾಕ್ ಅನ್ನೋದೇ BP ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಇಷ್ಟೇ ನಾನು ಹೇಳ್ತಾ ಇರೋದು ಸ್ಟೂಡೆಂಟ್ಸ್. ಇಷ್ಟು ನಾನಿವಾಗ ಏನು ಹೇಳಿದೆ ಇದರ ಅರ್ಥ ಇಷ್ಟೇನೆ. 115JB ಪ್ರಕಾರವಾಗಿ ಯಾವ ಯಾವ ಐಟಮ್ ಕ್ರೆಡಿಟ್ ಸೈಡ್ನಲ್ಲಿ ನಿಮಗೆ ಕಾಣಿಸುತ್ತೋ, ಯಾವ ಯಾವ ಐಟಮ್ಸ್ ನಿಮಗೆ ಕಾಣಿಸುತ್ತೋ ಆ ಐಟಮ್ಸ್ ಎಲ್ಲ ಲೆಸ್ ಮಾಡಿ. ಅದೇ ರೀತಿ 115JB ಪ್ರಕಾರವಾಗಿ ಯಾವ ಯಾವ ಐಟಮ್ ಡೆಬಿಟ್ ಸೈಡಲ್ಲಿ ಕಾಣಿಸುತ್ತೋ ಅಂಥ ಐಟಮ್ನೆಲ್ಲ ಏನು ಮಾಡಿ ಆ್ಯಡ್ ಬ್ಯಾಕ್ ಮಾಡಿ. ಅಷ್ಟೇ ಸ್ಟೂಡೆಂಟ್ಸ್, ಇನ್ನೇನು ಬೇಕಾಗಿಲ್ಲ. ಏನು ಹೇಳಿದೆ, ಯಾವ ಯಾವ ಐಟಮ್ಗಳು ಡೆಬಿಟ್ ಸೈಡ್ನಲ್ಲಿ ಇದೆಯೋ ಆ ಡೆಬಿಟ್ ಸೈಡ್ನಲ್ಲಿರುವಂಥ ಐಟಮ್ಸ್ ಎಲ್ಲ ಆ್ಯಡ್ ಮಾಡಿ ಕ್ರೆಡಿಟ್ ಸೈಡೆಲ್ಲ ಲೆಸ್ ಮಾಡಿ ಆಗ ಬರೋದೇ ಏನಾಗಿರುತ್ತೆ? ಬುಕ್ ಪ್ರಾಫಿಟ್ ಆಗಿರುತ್ತೆ. ಅರ್ಥ ಆಯಿತು ಅಂತ ಸ್ಟೂಡೆಂಟ್ಸ್ ಹೇಳ್ತಿರೋದು. ಅಂದರೆ ಇಲ್ಲಿ ನೆಟ್ ಪ್ರಾಫಿಟ್ನ ನಾನು ಇಷ್ಟೊತ್ತು ಹೇಳಿದ್ದಿಷ್ಟೇ. ನೆಟ್ ಪ್ರಾಫಿಟ್ನ ಬೇಸಾಗಿ ತೊಗೊಬೇಕಾಗಿರೋದು ಕಂಪನೀಸ್ ಆ್ಯಕ್ಟ್ 2013 Schedule 3 ಏನು ಕೊಟ್ಟಿದ್ದನೋ ನೆಟ್ ಪ್ರಾಫಿಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ನಲ್ಲಿ ಏನು ಕೊಟ್ಟಿದ್ದನೋ ನೆಟ್ ಪ್ರಾಫಿಟ್ ಅದನ್ನೇ ಬೇಸಾಗಿ ತೊಗೊಬೇಕು. ಆ ಬೇಸಾಗಿ ತೊಗೊಂಡು ಕೆಲವು ಸ್ಪೆಸಿಫೈಡ್ ಐಟಮ್ಸ್ನ ಏನು ಮಾಡಬೇಕಾಗಿರುತ್ತೆ? ಆ್ಯಡ್ ಮಾಡಬೇಕಾಗಿರುತ್ತೆ. ಕೆಲವು ಸ್ಪೆಸಿಫೈಡ್ ಐಟಮ್ಸ್ನ ಲೆಸ್ ಮಾಡಬೇಕಾಗಿರುತ್ತೆ. ಬರೋದನ್ನೇ ನಾವೇನಂತ ಕರಿತೀರ? ಬುಕ್ ಪ್ರಾಫಿಟ್. ಹಾಗಾದರೆ ಅಡಿಷನ್ಸ್ ಯಾವ್ಯಾವುದು, ಡಿಲಿಷನ್ಸ್ ಯಾವ್ಯಾವುದು, ಯಾವ್ಯಾವುದನ್ನು ಆ್ಯಡ್ ಮಾಡಬೇಕು, ಯಾವ್ಯಾವುದನ್ನು ಲೆಸ್ ಮಾಡಬೇಕು ಅಂತಿದೆ. ಬೇರೆ ಆ್ಯಕ್ಟ್ನಲ್ಲಿ 15 ಐಟಮ್ ಆ್ಯಡ್ ಮಾಡಬೇಕು ಅಂತ ಇದೆ, 13 ಐಟಮ್ ಲೆಸ್ ಮಾಡಬೇಕು ಅಂತಿದೆ. ಆದರೆ ನಾನು ನಿಮ್ಮ ಹತ್ರ ಈಗ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದು ನಿಮ್ಮ ಸಿಲಬಸ್ನ ಪ್ರಕಾರವಾಗಿ 10 ಐಟಮ್ನ ಆ್ಯಡ್ ಮಾಡ್ತೀನಿ, 9 ಐಟಮ್ನ ಲೆಸ್ ಮಾಡ್ತೀನಿ. ಮಿನಿಮಮ್ ಟು ಮಿನಿಮಮ್ ಇದು ನಿಮಗೆ ಗೊತ್ತಿರಲೇಬೇಕಾಗಿರುತ್ತೆ. ಎಸ್ ಸ್ಟೂಡೆಂಟ್ಸ್, ಹಾಗಾದ್ರೆ ಆ್ಯಡ್ ಮಾಡೋದು ಮತ್ತು ಲೆಸ್ ಮಾಡೋದಕ್ಕೆ ಒಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಒಂದು ಶಾರ್ಟ್ಕಟ್, ಆ್ಯಡ್ ಯಾವ್ದು ಮಾಡಬೇಕು, ಲೆಸ್ ಯಾವ್ದು ಮಾಡಬೇಕು ಅನ್ನೋ ಐಟಮ್ಸ್ನ ನಿಮಗೆ ಕನ್ಫ್ಯೂಷನ್ ಏನಾದರೂ ಅರೈಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷನೂ ಕೂಡ ನಾನೊಂದು ಹೇಳ್ಕೊಡುವಂಥ ರೀತಿಯಲ್ಲಿ ಶಾರ್ಟ್ಕಟ್ನ ಹೇಳ್ಕೊಟ್ಟಿರ್ತೀನಿ. ಆ ಶಾರ್ಟ್ಕಟ್ ಏನು ಅಂದರೆ, ಒಂದು ಪ್ರೈಡ್, PRID. ಒಂದು ಪ್ರೈಡ್, ಇನ್ನೊಂದು ಬ್ರೈಡ್.
ಶಾರ್ಟ್ಕಟ್ ಏನು ಅಂತಂದರೆ, ನೀವು ಆ್ಯಡ್ ಮಾಡಬೇಕಾಗಿರೋದು ಪ್ರೈಡ್, ಪಿ ಆರ್ ಐ ಡಿ ಇ, ಪ್ರೈಡ್ ಅನ್ನೋದನ್ನು ಆ್ಯಡ್ ಮಾಡಿ ಲೆಸ್ ಮಾಡಬೇಕಾಗಿರೋದು ಇನ್ಮುಂದಕ್ಕೆ ನೀವು ತಿಳ್ಕೊಂತೀರ. ಅದಕ್ಕೂ ಒಂದು ಶಾರ್ಟ್ಕಟ್ ಮಾಡಿದ್ದೀನಿ, ಪ್ರೈಡ್, ಪಿ ಆರ್ ಐ ಡಿ ಇ, ಪ್ರೈಡ್. ಪ್ರೈಡ್ನಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಶಾರ್ಟ್ಕಟ್ ಏನು ಅಂದರೆ ಎಸ್. ಪಿ ತ್ರೀ ಅಂದರೆ ಪಿಯಿಂದ ಸ್ಟಾರ್ಟ್ ಆಗುವಂಥದ್ದು ಮೂರು ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಆರಿಂದ ಸ್ಟಾರ್ಟ್ ಆಗೋದು ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ, ಐಯಿಂದ ಸ್ಟಾರ್ಟ್ ಆಗೋದು ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ, ಡಿಯಿಂದ ಸ್ಟಾರ್ಟ್ ಆಗೋದು ಮೂರು ಅಡ್ಜಸ್ಟ್ಮೆಂಟ್ ಇರುತ್ತೆ, ಇಯಿಂದ ಸ್ಟಾರ್ಟ್ ಆಗೋದು ಎರಡಿರುತ್ತೆ. ಪಿ ಆರ್ ಐ ಡಿ ಇ, ಪ್ರೈಡ್. ನೀವು ಅಡಿಷನ್ಸ್ನ ನೀವು ಜ್ಞಾಪಕ ಇಟ್ಕೊಬೇಕು ಅಂದಾಗ ನಿಮ್ಮ ತಲೆ ಒಳಗಡೆ ನೀವು ಇಟ್ಕೊಬೇಕಾಗಿರೋದು ಪ್ರೈಡ್, ಪಿ ಆರ್ ಐ ಡಿ ಇ, ಪ್ರೈಡ್. ಪಿ ಅಂದರೆ ಮೂರಿರುತ್ತೆ, ಪಿ ಮೂರಿರುತ್ತೆ, ಆರ್ ಒನ್, ಐ ಒನ್, ಡಿ ಮೂರು, ಇ ಎರಡು. ತ್ರೀ ಒನ್ ಒನ್ ತ್ರೀ ಟು, ತ್ರೀ ಒನ್ ಒನ್ ತ್ರೀ ಟು, ತ್ರೀ ಒನ್ ಒನ್ ತ್ರೀ ಟು, ಪ್ರೈಡ್. ಪ್ರೈಡ್, ಪಿ ಆರ್ ಐ ಡಿ ಇ, ಪ್ರೈಡ್. ತ್ರೀ ಒನ್ ಒನ್ ತ್ರೀ ಟು ಅಂದರೆ ಪಿಯಿಂದ ಸ್ಟಾರ್ಟ್ ಆಗೋದು ಮೂರು ಐಟಮ್ಸ್ ಇರುತ್ತೆ, ಆರಿಂದ ಸ್ಟಾರ್ಟ್ ಆಗೋದು ಒಂದು ಐಟಮ್ ಇರುತ್ತೆ, ಐಯಿಂದ ಸ್ಟಾರ್ಟ್ ಆಗೋದು ಒಂದು ಐಟಮ್ ಇರುತ್ತೆ, ಡಿಯಿಂದ ಸ್ಟಾರ್ಟ್ ಆಗೋದು ಒಂದು ಐಟಮ್ ಇರುತ್ತೆ, ಇಯಿಂದ ಸ್ಟಾರ್ಟ್ ಆಗೋದು ಎರಡಿರುತ್ತೆ. ಹಾಗಾದರೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ತ್ರೀ ಪ್ಲಸ್ ಟು ಈಕ್ವಲ್ಸ್ ಎಷ್ಟಾಗಿರುತ್ತೆ? ಟೆನ್ ಐಟಮ್ಸ್ ಆಗಿರುತ್ತೆ. ಮೂರು ಮೂರು ಆರು, ನಾಲ್ಕು ಹತ್ತು. ಪ್ರೈಡ್, ಪಿ ಆರ್ ಐ ಡಿ ಇ, ಪ್ರೈಡ್. ಹಾಗಾದರೆ ಪ್ರೈಡ್ನ ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಪ್ರೈಡ್ನ ಆ್ಯಡ್ ಮಾಡೋದು ಯಾವ ರೀತಿ ಅಂದರೆ ಫಾರ್ಮೆಟ್ ಇದೆ. ವಿಡಿಯೋ ಕೊನೆವರೆಗೂ ನೀವು ನೋಡಿದಾಗ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಮಿನಿಮಮ್ ಅಂದರೆ ಒಂದು ಹತ್ತು ಪ್ರಾಬ್ಲಮ್ಸ್ ಆದರೂ ಸಾಲ್ವ್ ಮಾಡೋಕ್ಕೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಈಗ P represents provision. First one, you know, P represents provision for diminution in the value of asset. Provision for diminution in the value of asset. First item, P and L account debit side nalli provision for diminution in the value of asset anta yenadru kottidre neevu en madbekagirutte, add back madbekagirutte. Provision in the value of diminution in the value of asset. Provision for first item, provision for diminution in the value of asset anta enadu kottidre add back madbekagirutte. Hagare diminution in the value of asset andre decrease in the value of asset. Value of asset en madutane decrease madutane. For example, provision for bad debts, provision for bad debts athwa provision for investment. ಡೆಟಾರ್ಸ್ ವ್ಯಾಲ್ಯೂ ಅನ್ನೋ ಅಸೆಟ್ನಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಅಸೆಟ್ ವ್ಯಾಲ್ಯೂನ ಡಿಕ್ರೀಸ್ ಮಾಡೋಕ್ಕೋಸ್ಕರ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಮಾಡ್ತಾನೆ. ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತಾರೋ, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ, ಅಸೆಟ್ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಮಾಡೋದಕ್ಕೋಸ್ಕರ ಅವನೇನು ಮಾಡ್ತಾನೆ, ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾನೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಇರಲಿ, ಅಥವಾ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇರಲಿ, ನೀವೇನು ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅಥವಾ ಡೈರೆಕ್ಟಾಗಿ ಅವನೇ ಕೊಡ್ಬೋದು, ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಎಕ್ಸಾಂಪಲ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಆ್ಯಂಡ್ ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್. ಹಾಗಾದರೆ ಫಸ್ಟ್ ಐಟಮ್ ಗೊತ್ತಾಗೋಯ್ತು ನಿಮಗೆ, ಹತ್ತು ಐಟಮ್ ಇರೋದು, ಆ ಹತ್ತು ಐಟಮ್ನಲ್ಲಿ ಒಂದು ಐಟಮ್ ಗೊತ್ತಾಗೋಯ್ತು, ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಪ್ರೈಡ್, ಪಿ ಆರ್ ಐ ಡಿ ಇ, ಪ್ರೈಡ್. ಪ್ರೈಡ್ನಲ್ಲಿ ಮೂರು ಪಿಗಳು ಬರುತ್ತೆ, ಮೂರು ಪಿಗಳು. ಒಂದನೇ ಪಿ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ನೆಕ್ಸ್ಟ್ ಎರಡನೇ ಪಿ
ಪ್ರಾವಿಜನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ. ಪ್ರಾವಿಜನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ. ಸಬ್ಸಿಡಿಯರಿ ಕಂಪನಿಯ ಲಾಸ್ ಆಗಿದ್ರೂ ಕೂಡ ನಾವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಇಟ್ ಮೇ ಬಿ ಪ್ರಾವಿಜನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ ಆರ್ ಆಕ್ಚುಯಲ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ. ಪ್ರಾವಿಜನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ ಅವ್ರು ಹಾಕ್ಕೊಳ್ಳಿ ಅಥವಾ ಆಕ್ಚುಯಲ್ ಲಾಸ್ ಆದರೂ ಆಗಲಿ, ಎರಡೂ ಕೂಡ ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಮೂರು ಪಿ ನಲ್ಲಿ ಎರಡು ಪಿ ತಿಳ್ಕೊಂಡ್ರಿ. ಒಂದು ಪಿ ಬಂದು ಪ್ರಾವಿಜನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಎರಡನೇ ಪಿ ಬಂದು ಪ್ರಾವಿಜನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಐದರ್ ಇಟ್ ಮೇ ಬಿ ಪ್ರಾವಿಜನ್ ಆರ್ ಆಕ್ಚುಯಲ್ ಲಾಸ್ ಫ್ರಮ್ ಸಬ್ಸಿಡಿಯರಿ ಕಂಪನಿ. ಹಾಗಾದರೆ ಮೂರು ಪಿ ನಲ್ಲಿ ಈಗ ಮೂರನೇ ಪಿ ಏನು ಅಂತ ನೋಡೋಣ. ಪ್ರಾವಿಜನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಅನ್ಅಸರ್ಟೈನ್ಡ್ ಲಯಬಿಲಿಟಿ, ಪ್ರಾವಿಜನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಅನ್ಅಸರ್ಟೈನ್ ಏನಿದು ಅಂತಂದ್ರೆ, ಇಫ್ ಲಯಬಿಲಿಟಿ, ಇಫ್ ಲಯಬಿಲಿಟಿ ಅಸರ್ಟೈನ್ಡ್ ದೆನ್ ನೀಡ್ ನಾಟ್ ಟು ಆ್ಯಡ್. ಜ್ಞಾಪಕ ಇಟ್ಕೊಳ್ಳಿ, ಅವನೇನು ಹೇಳ್ತಾರದು ಮೂರನೇ ಪಿ ಹೇಳ್ತಾರದೇನು, ಪ್ರಾವಿಜನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಇಫ್ ಲಯಬಿಲಿಟಿ ಈಸ್ ಅಸರ್ಟೈನ್ಡ್, ಮೊದಲೇ ನಿಮಗೆ ಗೊತ್ತಿತ್ತು ಅಂದರೆ ಆ್ಯಡ್ ಬ್ಯಾಕ್ ಮಾಡಬಾರ್ದು. ಇಫ್ ಲಯಬಿಲಿಟಿ ಈಸ್ ಅನ್ಅಸರ್ಟೈನ್ಡ್, ಇಫ್ ಲಯಬಿಲಿಟಿ ಇಸ್ ಅನ್ಅಸರ್ಟೈನ್ ದೆನ್ ಓನ್ಲಿ ಆ್ಯಡ್ ಬ್ಯಾಕ್. ಅರ್ಥ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್? ಮೊದಲನೇ ಪಿ ಬಂದು ಪ್ರಾವಿಜನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಎರಡನೇ ಪಿ ಬಂದು ಪ್ರಾವಿಜನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಮೂರನೇ ಪಿ ಬಂದು ಪ್ರಾವಿಜನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಇಫ್ ಲಯಬಿಲಿಟಿ ಈಸ್ ಅಸರ್ಟೈನ್ಡ್, ಅಸರ್ಟೈನ್ಡ್ ದೆನ್ ನೀಡ್ ನಾಟ್ ಟು ಆ್ಯಡ್ ಬ್ಯಾಕ್. ಇಫ್ ಲಯಬಿಲಿಟಿ ಇಸ್ ಅನ್ಅಸರ್ಟೈನ್ಡ್ ದೆನ್ ಆ್ಯಡೆಡ್ ಬ್ಯಾಕ್. ಇಫ್ ಲಯಬಿಲಿಟಿ ಇಸ್ ಅಸರ್ಟೈನ್ಡ್ ದೆನ್ ನೀಡ್ ನಾಟ್ ಟು ಆ್ಯಡ್ ಬ್ಯಾಕ್. ಇಫ್ ಲಯಬಿಲಿಟಿ ಇಸ್ ಅನ್ಅಸರ್ಟೈನ್ಡ್ ದೆನ್ ಯು ಹ್ಯಾವ್ ಟು ಆ್ಯಡೆಡ್ ಬ್ಯಾಕ್. ಸೇ ಫಾರ್ ಎಕ್ಸಾಂಪಲ್, provision for losses, contingencies, provision for gratuity, provision for leave encashment, provision for warranty. ಏನು ಪ್ರಾವಿಜನ್ ಫಾರ್ ಲಾಸಸ್, ಪ್ರಾವಿಜನ್ ಫಾರ್ ಕಾಂಟಿಂಜೆನ್ಸಿಸ್, ಪ್ರಾವಿಜನ್ ಫಾರ್ ಗ್ರ್ಯಾಚುಟಿ, ಪ್ರಾವಿಜನ್ ಫಾರ್ ಲೀವ್ ಇನ್ ಕ್ಯಾಶ್ಮೆಂಟ್, ಪ್ರಾವಿಜನ್ ಫಾರ್ ವಾರಂಟಿ. ಏನಾದರೂ ಕೊಟ್ಟಿದ್ದರೆ ಅದು ಸೈಂಟಿಫಿಕ್ ಬೇಸಸ್ ಮೇಲೆ, ಸೈಂಟಿಫಿಕ್ ಬೇಸ್ ಮೇಲೆ ಅದು, ಅಥವಾ ಆಕ್ಚುರಲ್ ವ್ಯಾಲ್ಯೂಯೇಷನ್ ಬೇಸಸ್ ಮೇಲೆ ಏನಾದ್ರು ಮಾಡಿದ್ರೆ ನೀಡ್ ನಾಟ್ ಟು ಆ್ಯಡೆಡ್ ಬ್ಯಾಕ್. ಇಫ್ ಇಟ್ ಈಸ್ ದ ಪ್ರಾವಿಜನ್ ಮೇಡ್ ಥ್ರೂ ಅಡಾಕ್ ಬೇಸಸ್, then you need to add, then you add it back. Sir, problem alli scientific base mele, yavdu scientific basis mele athwa rational basis mele athwa actuarial valuation basis mele ee provision na create maadidivi anta heladre ಮಾತ್ರ ನೀವೇನು ಮಾಡಿ ಆ್ಯಡ್ ಮಾಡಕ್ಕೆ ಹೋಗಬೇಡಿ.
ಅವನೇನೂ ಹೇಳಲಿಲ್ಲ. ಆ್ಯಕ್ಚುರಲ್ ಬೇಸಸ್ ಮೇಲೆ ಅಥವಾ ರ್ಯಾಷನಲ್ ಬೇಸಸ್ ಮೇಲೆ ಅಥವಾ ಸೈಂಟಿಫಿಕ್ ಬೇಸಸ್ ಮೇಲೆ ಈ ಪ್ರಾವಿಷನ್ನ ಕ್ರಿಯೇಟ್ ಮಾಡಿರೋ ಇನ್ಫಾರ್ಮೇಶನ್ ಅವನು ಹೇಳಿಲ್ಲ ಅಂದರೆ ಯು ನೀಡ್ ಟು ಆ್ಯಡ್ ಬ್ಯಾಕ್. ಯಾವ ಬೇಸ್ ಮೇಲೆ ಮಾಡಿರ್ತಾನೆ ಅವನು? ಅಡಾಕ್ ಬೇಸ್ ಮೇಲೆ ಅವನು ಕ್ರಿಯೇಟ್ ಮಾಡಿರ್ತಾನೆ. ಅರ್ಥ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್? ಐಟಮ್ ಹೆಸರೇನು? ಪ್ರಾವಿಷನ್ ಫಾರ್ ಲಾಸಸ್, ಪ್ರಾವಿಷನ್ ಫಾರ್ ಕಾಂಟಿಂಜೆನ್ಸೀಸ್, ಪ್ರಾವಿಷನ್ ಫಾರ್ ಗ್ರಾಚ್ಯುಟಿ, ಪ್ರಾವಿಷನ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್, ಪ್ರಾವಿಷನ್ ಫಾರ್ ವಾರಂಟಿ. ಒಂದು ಉದಾಹರಣೆ ಕೊಟ್ಟಿರ್ತೀನಿ ನೀವು ನೋಡ್ಕೊಳ್ಳಿ. ಒಂದು ನೀವು ಮೊಬೈಲ್ನ ಪರ್ಚೇಸ್ ಮಾಡ್ತೀರ, ಅದನ್ನು ಸೇಲ್ ಮಾಡಿರೋದು ಯಾವ ಕಂಪನಿ? ಸೇ ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಕಂಪನಿ ಅಂತ ಅನ್ಕೋಣ. ಸ್ಯಾಮ್ಸಂಗ್ ಕಂಪನಿ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿದೆ. ಸ್ಯಾಮ್ಸಂಗ್ ಕಂಪನಿಗೆ ಗೊತ್ತಿರುತ್ತೆ, ಈ ಒಂದು ನಾನು 6 ಮಂತ್ಸ್ ವ್ಯಾರಂಟಿ ಕೊಟ್ಟರು ಕೂಡ ನಾನು 1 ಲಕ್ಷ ಮೊಬೈಲ್ನ ಸೇಲ್ ಮಾಡಿದ್ರೆ ಮಿನಿಮಮ್ ಟು ಮಿನಿಮಮ್ ಒಂದು 100 ನಂಬರ್ ಆಫ್ ಮೊಬೈಲ್ಸ್ ಕರಪ್ಟ್ ಆಗುತ್ತೆ. ನಾವು ಅದಕ್ಕೆ ಏನು ಮಾಡಬೇಕಾಗಿರುತ್ತೆ? ನಾವು ಸರ್ವಿಸ್ ಕೊಡಬೇಕಾಗಿರುತ್ತೆ ಅಂದ್ಬಿಟ್ಟಿದೆ. ನಾವು ಅದಕ್ಕಾಗೋ ಖರ್ಚನ್ನ ಪ್ರಾವಿಷನ್ ಮಾಡಿರಬೇಕಾಗಿರುತ್ತೆ. ದಟ್ಸ್ ವಾಟ್ ವಿ ಕಾಲ್ಡ್ ಆಸ್ ಪ್ರಾವಿಷನ್ ಫಾರ್ ವಾರಂಟಿ ಮೇಡ್ ಆನ್ ಸೈಂಟಿಫಿಕ್ ಬೇಸಸ್ ಆರ್ ಆಕ್ಚುಯರಲ್ ವ್ಯಾಲ್ಯೂರೇಷನ್ ಆರ್ ರ್ಯಾಷನಲ್ ಬೇಸಸ್. ದಟ್ ಈಸ್ ಪ್ರಾವಿಷನ್ ಫಾರ್ ವಾರಂಟಿ ವಿಚ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಸೈಂಟಿಫಿಕ್ ಬೇಸಸ್. ಅದೇ ರೀತಿ ಇದೆಲ್ಲ ನೋಡ್ತಾನೆ, ಪ್ರಾವಿಷನ್ ಫಾರ್ ಲಾಸಸ್, ಪ್ರಾವಿಷನ್ ಫಾರ್ ಕಾಂಟಿಂಜೆನ್ಸೀಸ್, ಪ್ರಾವಿಷನ್ ಫಾರ್ ಗ್ರಾಚ್ಯುಟಿ, ಪ್ರಾವಿಷನ್ ಫಾರ್ ಲೀವ್ ಎನ್ ಕ್ಯಾಶ್ಮೆಂಟ್ ಆ್ಯಂಡ್ ಪ್ರಾವಿಷನ್ ಫಾರ್ ವಾರಂಟಿ ಇಫ್ ದೇ ವರ್ ಮೇಡ್ ಆನ್ ಅಡಾಕ್ ಬೇಸಸ್ ದೆನ್ ಓನ್ಲಿ ಯು ಹ್ಯಾವ್ ಟು ಆ್ಯಡ್, ಅದರ್ವೈಸ್ ನೀಡ್ ನಾಟ್ ಟು ಆ್ಯಡ್. ಪ್ರಾಬ್ಲಮ್ ಅಲ್ಲಿ ಬರೀ ಪ್ರಾವಿಷನ್ ಫಾರ್ ಲಾಸಸ್ ಅಂತ ಕೊಟ್ಟಿದ್ದೀನಿ ಸರ್, ಪ್ರಾವಿಷನ್ ಫಾರ್ ವಾರಂಟಿ ಅಂತ ಕೊಟ್ಟಿದ್ದೀನಿ ಸರ್, ಪ್ರಾವಿಷನ್ ಫಾರ್ ಗ್ರಾಚ್ಯುಟಿ ಅಂತ ಕೊಟ್ಟಿದ್ದೀನಿ ಸರ್, ಇವಾಗ ನಾವೇನು ಮಾಡ್ಬೇಕು? ಆ್ಯಡ್ ಮಾಡ್ಬೇಕಾ ಮಾಡಬಾರ್ದು? ಅವನು ಸ್ಪೆಸಿಫಿಕ್ಕಾಗಿ ಅವನು ಮೆನ್ಷನ್ ಮಾಡಿರಬೇಕು. ಏನಂತ ಮೆನ್ಷನ್ ಮಾಡಿರಬೇಕಾಗಿರುತ್ತೆ? ಅವನು ಆ್ಯಕ್ಚುಯಲ್ ವ್ಯಾಲ್ಯೂಯೇಷನ್ ಮುಖಾಂತರ ನಡೆದಿದೆ ಅಥವಾ ಸೈಂಟಿಫಿಕ್ ಬೇಸಸ್ ಮುಖಾಂತರ ಮಾಡಿದೆ ಅಥವಾ ರ್ಯಾಷನಲ್ ಬೇಸಸ್ ಮೇಲೆ ಈ ಪ್ರಾವಿಷನ್ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ ಮಾತ್ರನೇ ನಾವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬಾರ್ದು. ಇವಾಗ ಸೈಂಟಿಫಿಕ್ ಬೇಸ್ ಮೇಲೆ ಪ್ರಾವಿಷನ್ ಕ್ರಿಯೇಟ್ ಆಗಿದೆ ಅಂದರೆ ಆ್ಯಡ್ ಮಾಡಬಾರ್ದು. ಅವನು ಸೈಂಟಿಫಿಕ್ ಬೇಸ್ ಮೇಲೆ ಪ್ರಾವಿಷನ್ ಕ್ರಿಯೇಟ್ ಆಗಿಲ್ಲ ಅಂತ ಕೊಡಲಿ ಅಥವಾ ಅಡಾಕ್ ಬೇಸ್ ಮೇಲೆ ಪ್ರಾವಿಷನ್ ಕ್ರಿಯೇಟ್ ಆಗಿದೆ ಅಂತ ಕೊಡಲಿ, ನಾವು ಆಗ ಆ್ಯಡ್ ಬ್ಯಾಕ್ ಮಾಡಲೇಬೇಕಾಗುತ್ತೆ. ಅದು ನೀವು ತಲೆಗಿಟ್ಕೊಬೇಕಾಗಿರೋ ಪಾಯಿಂಟ್. ಪ್ರಾಬ್ಲಮಲ್ಲಿ ಏನೂ ಕೊಡಲಿಲ್ಲ ಅಂತಂದರೆ ಸೈಂಟಿಫಿಕ್ ಬೇಸ್ ಮೇಲೆ ಆಗಿದ್ದರೆ ಅವ್ನು ಸೈಂಟಿಫಿಕ್ ಬೇಸ್ ಮೇಲೆ ಪ್ರಾವಿಷನ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಏನೂ ಕೊಟ್ಟಿಲ್ಲ ಅಂದರೆ ಅರ್ಥ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗಿರೋದು ಅದು ಸೈಂಟಿಫಿಕ್ ಬೇಸ್ ಮೇಲೆ ಮಾಡಿಲ್ಲ, ಅದಕ್ಕೋಸ್ಕರ ನೀವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗಿತ್ತು. ಪ್ರೈಡ್, PRID, ಪ್ರೈಡ್, 3 P ಗಳಿರುತ್ತೆ. 3 P ನಲ್ಲಿ ಮೊದಲನೇದು ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಎರಡನೇದು ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಐದರ್ ಇಟ್ ಮೇ ಬಿ ಪ್ರಾವಿಷನ್ ಆರ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್, ಮೂರನೇದು ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ, ಇಫ್ ಲಯಬಿಲಿಟಿ ಇಸ್ ಸರ್ಟೈನ್ ನೀಡ್ ನಾಟ್ ಟು ಆ್ಯಡ್ ಬ್ಯಾಕ್, ಇಫ್ ಲಯಬಿಲಿಟಿ ಇಸ್ ಅನ್ಸರ್ಟೈನ್ಡ್ ದೆನ್ ಯು ನೀಡ್ ಟು ಆ್ಯಡ್ ಬ್ಯಾಕ್, ಇಫ್ ಅಂಡ್ ಓನ್ಲಿ ಇಫ್ ದ ಪ್ರಾವಿಷನ್ಸ್ ಆರ್ ಮೇಡ್ ಆನ್ ಅಡಾಕ್ ಬೇಸಸ್. ಇಫ್ ದ ಪ್ರಾವಿಷನ್ಸ್ ಆರ್ ಮೇಡ್ ಆನ್ ಸೈಂಟಿಫಿಕ್ ಬೇಸಸ್, ರ್ಯಾಷನಲ್ ಬೇಸಸ್ ಆರ್ ಅದರ್ವೈಸ್ ವಾಟ್ ಆಕ್ಚುರಿಯಲ್ ವ್ಯಾಲ್ಯೂಯೇಷನ್ ದೆನ್ ಯು ನೀಡ್ ನಾಟ್ ಟು ಆ್ಯಡ್ ಇಟ್ ಬ್ಯಾಕ್. ಹಾಗಾದರೆ ಪ್ರೈಡ್ 3 P ನಲ್ಲಿ 3 P ಕಳೆದಿದ್ದಾಯಿತು. PRID ಪ್ರೈಡ್, ಪ್ರೈಡ್ನಲ್ಲಿ ಪಿ ಆಯಿತು, 3 P ಕಲ್ತ್ರಿ. ನೆಕ್ಸ್ಟ್ ಇರೋದು ಆರ್, 1 R ರಿಸರ್ವ್ ಫಾರ್ ರಿಸರ್ವ್ಸ್, ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್, ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್, ಯಾವುದೇ ರಿಸರ್ವ್ನ ಹಾಕ್ಕೊಳ್ಳಿ ನೀವು ಟ್ರಾನ್ಸ್ಫರ್ ಮಾಡಿರಿ, ಯಾವುದೇ ರಿಸರ್ವ್ಗೆ ನೀವು ಟ್ರಾನ್ಸ್ಫರ್ ಮಾಡಿರಿ. ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್, ಯಾವುದೇ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಟ್ರಾನ್ಸ್ಫರ್ ಟು ಎನಿ ರಿಸರ್ವ್, ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್ ಆಗಿರ್ಬೋದು,
ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆಗಿರ್ಬೋದು, ಯಾವುದೇ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದರೂ ಕೂಡ ನೀವೇನು ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಪಿ ಆರ್ ಐ ಡಿ ಇ ಪ್ರೈಡ್ನಲ್ಲಿ 3P 1R ಆಯಿತು. 3P ಯಾವುದು? ಒಂದು, ಪ್ರಾವಿಜನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಎರಡನೇದು ಪ್ರಾವಿಜನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಮೂರನೇದು ಪ್ರಾವಿಜನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಪಿ ಆಯಿತು ಆರ್. ಆರ್ ಅಂದರೆ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್. ಪಿ ಆರ್ ಐ ಡಿ ಪ್ರೈಡ್ನಲ್ಲಿ 3P ಒಂದು ಆರ್ ಆಯಿತು. 3P ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಪ್ರಾವಿಷನ್ ಫಾರ್ ಅನ್ ಅಸೆಟ್ ಆ್ಯಂಡ್ ಲಯಾಬಿಲಿಟಿ. ಈಗ ಆರ್ ಅನ್ನೋದು ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್. ಐ ಅನ್ನೋದು ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆರ್ ಪೇಯಬಲ್ ಆರ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಸರ್ಚಾರ್ಜ್, ಸೆಲ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್. ಇವು ಏನೇ ಕೊಟ್ಟಿದ್ರು ಕೂಡ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರುವಂತಹದ್ದು ಎಲ್ಲ ಐಟಮ್ಗಳು ಕೂಡ ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅಂದರೆ ಸ್ಟೂಡೆಂಟ್ಸ್, ದ ಫಾಲೋಯಿಂಗ್ ಐಟಮ್ಸ್ ಪರ್ಟೈನಿಂಗ್ ಟು ದ ಟ್ಯಾಕ್ಸಸ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಮಸ್ಟ್ ಬಿ ಆ್ಯಡೆಡ್ ವೈಲ್ ಕ್ಯಾಲ್ಕುಲೇಟಿಂಗ್ ಬಿ ಪಿ. ಬಿ ಪಿನ ಕ್ಯಾಲ್ಕುಲೇಟ್ ಮಾಡುವಾಗ ಈ ಕೆಳಗೆ ಕೊಟ್ಟಿರುವಂತಹ ಟ್ಯಾಕ್ಸಸ್ನ ನೀವು ಆ್ಯಡ್ ಬ್ಯಾಕ್ ಮಾಡಬೇಕು. ಯಾವುದು? ಫಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಅಂಡರ್ ಇನ್ಕಮ್ ಟ್ಯಾಕ್ಸ್, DDT ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಥವಾ CDT ಅಂತ ಕೂಡ ಹೇಳ್ತೀವಿ. ಸರ್ಚಾರ್ಜ್, ಸೆಲ್ಸ್, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ CDT. ಸೊ ಏನೇನು ಹೇಳಿದೆ? ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, DDT, CDT, ಸರ್ಚಾರ್ಜ್ ಅಂಡ್ ಸೆಸ್. ಇಷ್ಟು ಐಟಮ್ಗಳನ್ನ ನೀವು ಆ್ಯಡ್ ಬ್ಯಾಕ್ ಮಾಡಬೇಕು. ಹಾಗಾದರೆ ಪ್ರೈಡ್ನಲ್ಲಿ, PRIDE ಪ್ರೈಡ್ನಲ್ಲಿ 3P ಪ್ರಾವಿಷನ್ ಇನ್ ದ ವ್ಯಾಲ್ಯೂ ಆಫ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಎರಡನೇದು ಪ್ರಾವಿಷನ್ ಫಾರ್ ಸಬ್ಸಿಡಿಯರಿ ಕಂಪನಿ, ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಮೂರನೇದು ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ. ಆರ್ ಅಂದರೆ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್. ಪಿ ಆರ್ ಆಯಿತು. ಐ ಅಂದರೆ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, DDT, CDT, ಸರ್ಚಾರ್ಜ್, ಎಜುಕೇಷನ್ ಸೆಸ್. ಇಷ್ಟನ್ನು ಕೂಡ ಏನು ಮಾಡಬೇಕಾಗುತ್ತೆ? ನೀವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಆದರೆ ಕೆಲವು ಟ್ಯಾಕ್ಸಸ್ ಅಂತ ಇರುತ್ತೆ, ನಿಮ್ಗೊಂದು ಸ್ವಲ್ಪ ಮೋಸ ಮಾಡೋಕ್ಕೆ ಬರುತ್ತೆ, ಅವನ್ನು ನೀವು ಆ್ಯಡ್ ಬ್ಯಾಕ್ ಮಾಡಬಾರ್ದು. ಯಾವುದನ್ನು ಕ್ಯಾಲ್ಕುಲೇಟ್ ಮಾಡುವಾಗ? ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡುವಾಗ. ಈಗ ನಾನು ಹೇಳ್ತೀನಲ್ವಾ, ಈ ಐಟಮ್ಗಳನ್ನ ನೀವು ಆ್ಯಡ್ ಬ್ಯಾಕ್ ಮಾಡಬಾರ್ದು. ಇದು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರೋದಲ್ಲ. STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. CTT ಅಲ್ಲಿ ಬಂದಿದ್ದು CDT, ಡೋಂಟ್ ಬಿ ಕನ್ಫ್ಯೂಸ್. CDT ಯಾವುದಲ್ಲ, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ ಅಲ್ಲ, CDT ಅಲ್ಲ, ಡೋಂಟ್ ಬಿ ಕನ್ಫ್ಯೂಸ್. ಒಂದ್ಸಲ ಎಲ್ಲ ಕರ್ಕೊಂಡೋಗಿ ತೋರಿಸ್ತೀನಿ ನೋಡಿ ಏನಿದೆ ಇಲ್ಲಿ. ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್, DDT ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ ಇವಿದ್ರೆ ಆ್ಯಡ್ ಮಾಡಿ. ಅದೇ ಅಕಸ್ಮಾತ್ ಏನಾದರೂ ಯಾವುದು STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಕಮಾಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಎನಿ ಇಂಡೈರೆಕ್ಟ್ ಟ್ಯಾಕ್ಸಸ್, ಫೈನ್ಸ್ ಅಂಡ್ ಪೆನಾಲ್ಟೀಸ್ ಅಂಡರ್ IT Act ಹಾಕ್ಕೊಳ್ಳಿ, ವೆಲ್ತ್ ಟ್ಯಾಕ್ಸ್ ಹಾಕ್ಕೊಳ್ಳಿ, ನಾವೇನು ಮಾಡೋಕ್ಕೆ ಹೋಗಬಾರ್ದು. ಹಾಗಾದರೆ ಯಾವ್ಯಾವುದು? ಡೋಂಟ್ ಬಿ ಕನ್ಫ್ಯೂಸ್. STT ಕಮಾಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಎನಿ ಇಂಡೈರೆಕ್ಟ್ ಟ್ಯಾಕ್ಸಸ್, ಫೈನ್ಸ್ ಅಂಡ್ ಪೆನಾಲ್ಟೀಸ್ ಅಂಡರ್ IT Act ವೆಲ್ತ್ ಟ್ಯಾಕ್ಸ್. ಇಷ್ಟನ್ನು ನೀವು ಆ್ಯಡ್ ಬ್ಯಾಕ್ ಮಾಡಬಾರ್ದು.
ಯಾವ್ಯಾವುದನ್ನ ಆ್ಯಡ್ ಬ್ಯಾಕ್ ಮಾಡಬೇಕು, ಐ ಟಿ, ಅಡ್ವಾನ್ಸ್ ಐ ಟಿ, ಇಂಟ್ರೆಸ್ಟ್ ಅಂಡರ್ ಐ ಟಿ, ಇಂಟ್ರೆಸ್ಟ್ ಆನ್ ಐ ಟಿ, ಡಿ ಡಿ ಟಿ, ಸಿ ಡಿ ಟಿ, ಸರ್ಚಾರ್ಜ್, ಸೆಸ್. ಯಾವ್ಯಾವ್ದು ಮಾಡಬಾರ್ದು ಮತ್ತೊಂದ್ಸಲಿ, ಎಸ್ ಟಿ ಟಿ, ಕಮಾಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಅಲ್ಲಿದ್ದು ಯಾವುದು ಆ್ಯಡ್ ಮಾಡಬೇಕು, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ ಸಿ ಡಿ ಟಿ. ಇದು ಸಿ ಟಿ ಟಿ. ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಎನ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್ ಅಂಡರ್ ಐ ಟಿ ಆ್ಯಂಡ್ ಟ್ವೆಲ್ತ್ ಆ್ಯಕ್ಟ್. ಇಷ್ಟು ಐದನೇ ಪಾಯಿಂಟು. ಪಿ ಆರ್ ಐ ಡಿ ಇನಲ್ಲಿ ಮೂರು ಪಿಗಳು, ಪ್ರಾವಿಜನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಪ್ರಾವಿಜನ್ ಫಾರ್ ಲಾಸ್ ಫ್ರಮ್ ಸಬ್ಸಿಡಿಯರಿ ಕಂಪನಿ, ಪ್ರಾವಿಜನ್ ಫಾರ್ ಅನ್ಅಸೆಟ್ ಆ್ಯಂಡ್ ಲಯಬಿಲಿಟಿ, ಆರ್ನಲ್ಲಿ ಟ್ರಾನ್ಸ್ಫರ್ ಟು ರಿಸರ್ವ್ಸ್, ಐನಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆರ್ ಪೇಯಬಲ್ ಅಡ್ವಾನ್ಸ್ ಐ ಟಿ. ಅಂದರೆ ಐ ಟಿನಲ್ಲಿ ಇಷ್ಟೇನು ಹೇಳಿದನೋ ಇದನ್ನು ಮಾತ್ರ ನಾವು ಲೆಸ್ ಮಾಡಬೇಕು, ಸರಿ, ಆ್ಯಡ್ ಬ್ಯಾಕ್ ಮಾಡಬೇಕು. ನೆಕ್ಸ್ಟ್, ಹಾಗಾದರೆ ಪ್ರೈಡ್ ಹತ್ತು ಐಟಮ್ನ ಆ್ಯಡ್ ಬ್ಯಾಕ್ ಮಾಡಬೇಕು. ಆಲ್ರೆಡಿ ನಿಮ್ಗೆ ಐದು ಐಟಮ್ ಗೊತ್ತಾಗೋಯ್ತು, ಹತ್ತು ಐಟಮಲ್ಲಿ ಐದು ಐಟಮ್ ಗೊತ್ತಾಗೋಯ್ತು, ಇನ್ನು ಇರೋದೇ ಇನ್ನು ಐದು ಐಟಮ್. ಹಾಗಾದರೆ ಪಿ ಮೂರು ಪಿ ಆಯಿತು, ಆರ್ ಒಂದಾಯಿತು, ಐ ಒಂದಾಯಿತು, ಹಾಗಾದರೆ ಐದು ಐಟಮ್ ಆಯಿತು. ಈಗ ಆರನೇದು ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಪಿ ಎಂಡ್ ಎಲ್ ಅಕೌಂಟ್. ಪಿ ಎಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಏನು ಪಿ ಎಂಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದನೋ ಅದನ್ನು ಆ್ಯಡ್ ಬ್ಯಾಕ್ ಮಾಡಿ, ಮತ್ತೆ ಲೆಸ್ ಮಾಡಬೇಕಾಗುತ್ತೆ. ಮತ್ತೆ ನಾನು ಅದನ್ನು ಹೇಳ್ತೀನಿ ಕೂಡ, ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಪಿ ಎಂಡ್ ಎಲ್ ಅಕೌಂಟ್ ಆರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಲಾಸ್ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಇಂದ ಏನು ಡಿಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡಿದೀವೋ ಅದನ್ನು ಸೇರಿಕೊಂಡು ನಾವು ಇಲ್ಲಿ ಆ್ಯಡ್ ಬ್ಯಾಕ್ ಮಾಡಬೇಕು. ಹಾಗಾದರೆ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಪಿ ಎಂಡ್ ಎಲ್ ಅಕೌಂಟ್ನ ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ಹಾಗಾದರೆ ಪ್ರೈಡ್ ಮೂರು ಪಿ ಆಯಿತು, ಒಂದು ಆರ್ ಆಯಿತು, ಒಂದು ಐ ಆಯಿತು, ಮೂರು ಡಿಗಳು ಬರುತ್ತೆ. ಮೂರು ಡಿಗಳು, ಒಂದು ಡಿ, ಒಂದು ಡಿಪ್ರಿಸಿಯೇಷನ್. ಮೂರು ಪಿ ಗೊತ್ತಾಯಿತು, ಒಂದು ಆರ್ ಗೊತ್ತಾಯಿತು, ಒಂದು ಐ ಗೊತ್ತಾಯಿತು, ಮೂರು ಡಿ ಬರುತ್ತೆ. ಆ ಮೂರು ಡಿನಲ್ಲಿ ಒಂದು ಡಿ ಗೊತ್ತಾಯಿತು, ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಎಂಡ್ ಎಲ್ ಅಕೌಂಟ್. ಪಿ ಎಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಎಷ್ಟು ಡಿಪ್ರಿಸಿಯೇಷನ್ ಕೊಟ್ಟಿರ್ತಾನೋ ಈವನ್ ಇಟ್ ಮೇ ಇನ್ಕ್ಲೂಡ್ ವಾಟ್ ರಿವ್ಯಾಲ್ಯೂಯೇಷನ್. ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಇದ್ರೂ ಕೂಡ ಅದನ್ನು ಕೂಡ ಏನು ಮಾಡಬೇಕಾಗಿರುತ್ತೆ, ಅದನ್ನು ಕೂಡ ನೀವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ಎರಡನೇ ಡಿ. ಒಂದನೇದು ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಎಂಡ್ ಎಲ್ ಅಕೌಂಟ್, ಎರಡನೇದು ಡೆಫರ್ಡ್ ಟ್ಯಾಕ್ಸ್. ಡೆಫರ್ಡ್ ಟ್ಯಾಕ್ಸ್, ಈ ಡೆಫರ್ಡ್ ಟ್ಯಾಕ್ಸ್ ಅನ್ನೋದು ಡೆಬಿಟ್ ಸೈಡ್ ಕೊಟ್ಟಿದ್ರೆ ಆ್ಯಡ್ ಮಾಡ್ತೀರಾ, ಕ್ರೆಡಿಟ್ ಸೈಡ್ ಕೊಟ್ಟಿದ್ರೆ ಆಬ್ವಿಯಸ್ಲಿ ಲೆಸ್ ಮಾಡ್ತೀರಾ. ಹಾಗಾದ್ರೆ ಕ್ರೆಡಿಟ್ ಸೈಡ್ ಐಟಮ್ ಬೇರೆ ಒಂದು ಗೊತ್ತಾಗೋಯ್ತು ನಿಮಗೆ, ಅಲ್ಲೂ ಒಂದು ಡಿ ಬರುತ್ತೆ ಅಂತ ಗೊತ್ತಾಗೋಯ್ತು ನಿಮಗೆ. ಹಾಗಾದ್ರೆ ಡೆಫರ್ಡ್ ಟ್ಯಾಕ್ಸ್ ಡೆಬಿಟ್ ಸೈಡ್ಗಳು ಕೊಟ್ಟಿದ್ರೆ ಏನು ಮಾಡಬೇಕಾಗಿರುತ್ತೆ ನೀವು, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಎರಡು ಡಿ ಗೊತ್ತಾಗೋಯ್ತು, ಒಂದು ಡಿ ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಎಂಡ್ ಎಲ್ ಅಕೌಂಟ್, ಎರಡನೇ ಡಿ ಬಂದು ಡೆಫರ್ಡ್ ಟ್ಯಾಕ್ಸ್, ಮೂರನೇದು ಡಿವಿಡೆಂಡ್ಸ್. ಇಟ್ ಮೇ ಬಿ ಪ್ರಪೋಸ್ ಡಿವಿಡೆಂಡ್ ಆರ್ ಆನ್ಯುಯಲ್ ಡಿವಿಡೆಂಡ್. ಇಟ್ ಮೇ ಬಿ ಪ್ರಪೋಸ್ ಡಿವಿಡೆಂಡ್ ಆರ್ ಆನ್ಯುಯಲ್ ಡಿವಿಡೆಂಡ್. ಅಂದರೆ ನಿಮಗೆ ಒಂದು ವಿಚಾರ ಏನು ಗೊತ್ತಾಗೋಯ್ತು, ಡಿವಿಡೆಂಡ್ ಅಂತ ಇದ್ದಂಗೆ ಡಿವಿಡೆಂಡ್ ಆನ್ ಈಕ್ವಿಟಿ ಶೇರ್ಸ್ ಆಗಿರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು. ಈ ಈಕ್ವಿಟಿ ಶೇರ್ಸಿಂದ ಆಗಲಿ ಅಥವಾ ಪ್ರಿಫರೆನ್ಸ್ ಶೇರ್ಸಿಂದ ಆಗಲಿ ಡಿವಿಡೆಂಡ್ ಬರ್ತಾ ಇದೆ ಅಂತ ತಂದರೆ ಅದು ಮತ್ತೆ ನಿಮ್ಗೆ ಫ್ಲ್ಯಾಶ್ ಆಯಿತು, ಅದು ಇಂಟರಿಮ್ ಡಿವಿಡೆಂಡ್ ಆಗಿರ್ಬೋದು ಅಥವಾ ಫೈನಲ್ ಡಿವಿಡೆಂಡ್ ಆಗಿರ್ಬೋದು ಅಥವಾ ಪ್ರಪೋಸ್ ಡಿವಿಡೆಂಡ್ ಅದು ಆಗಿರ್ಬೋದು. ಇಷ್ಟು ಕೂಡ ನೀವೇನು ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಏನು ಇದು ಡಿ. ಹಾಗಾದರೆ ಒಂದು ಡಿ ಏನೋ ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಎಂಡ್ ಎಲ್ ಅಕೌಂಟ್, ಎರಡನೇ ಡಿ ಏನೋ ಡಿವಿಡೆಂಡ್ಸ್ ಸಾರಿ ಡೆಫರ್ಡ್ ಟ್ಯಾಕ್ಸ್, ಮೂರನೇ ಡಿ ಏನೋ ಡಿವಿಡೆಂಡ್ಸ್. ಇಟ್ ಮೇ ಬಿ ಐದ ಪ್ರಪೋಸ್ ಡಿವಿಡೆಂಡ್ ಆರ್ ಫೈನಲ್ ಡಿವಿಡೆಂಡ್ ಆರ್ ಡಿವಿಡೆಂಡ್ ಪೇಯ್ಡ್. ನೆಕ್ಸ್ಟ್, ಎಕ್ಸ್ಪೆನ್ಸಸ್. ಓಹೋ, ಪಿ ಆರ್ ಐ ಡಿ ಇ, ಮೂರು ಪಿಗಳು, ಒಂದು ಆರ್, ಒಂದು ಐ, ಮೂರು ಡಿ, ಅಂದರೆ ಟೋಟಲಿ ಒಂಬತ್ತು ಐಟಮ್ನ ಕಲ್ತ್ಕೊಂಬಿಟ್ರಿ, ಸರಿ ಎಂಟು ಐಟಮ್ನ ಕಲ್ತ್ಕೊಂಬಿಟ್ರಿ. ಇನ್ನು ಉಳಿದಿರೋದಿನ ಎಷ್ಟು, ಎರಡು ಇ. ಎರಡು ಇಗೆ ಹೋಗೋಕ್ಕೆ ಮುಂಚೆ ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡೋಣ.
ಪಿ, ಮೂರು ಪಿ, ಒಂದು ಪಿ ಪ್ರಾವಿಷನ್ ನೀವೇ ಮನಸ್ಸಲ್ಲಿ ಹೇಳ್ಕೊಳಕ್ ಪ್ರಯತ್ನ ಪಡಿ. ಒಂದು ಪಿ ಸ್ವಲ್ಪ ಗ್ಯಾಪ್ ಕೊಡ್ತೀನಿ ನಿಮಗೆ, ನೀವು ಹೇಳ್ಕೊಳಕ್ ಪ್ರಯತ್ನ ಪಡೋಕ್ಕೆ ಟೈಮ್ ಕೊಡ್ತಾ ಇದ್ದೀನಿ. ಮೊದಲನೇ ಪಿ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಎರಡನೇ ಪಿ ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿ ಇನ್ ಕಂಪನಿ. ಮೂರನೇ ಪಿ ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ ಲಯಬಿಲಿಟಿ. ಆರ್ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್. ಒಂದು ಐ ಐ ಟಿ ಪೇಯ್ಡ್ ಆರ್ ಪೇಯಬಲ್ ಪ್ರಾವಿಷನ್ ಫಾರ್ ಐ ಟಿ ಅಡ್ವಾನ್ಸ್ ಐ ಟಿ ಆರ್ ಇಂಟ್ರೆಸ್ಟ್ ಆನ್ ಐ ಟಿ ಸರ್ಚಾರ್ಜ್ ಅಂಡ್ ಸೆಸ್ ಎಚ್ ಇ ಸಿ. ಆರ್ನೇದು ಮೂರು ಡಿಗಳು ಹೇಳಬೇಕೀಗ. ಮೂರು ಡಿಗಳು, ಒಂದು ಡಿಪ್ರಿಸಿಯೇಷನ್ ಪರ್ ಪೇಯ್ಡ್ ಅಕೌಂಟ್, ಎರಡು ಡೆಫರ್ ಟ್ಯಾಕ್ಸ್, ಮೂರನೇದು ಡಿವಿಡೆಂಡ್. ಇಟ್ ಮೇ ಬಿ ಐದರ್ ಫೈನಲ್ ಡಿವಿಡೆಂಡ್, ಇಂಟರ್ಮೀಡಿಯೇಟ್ ಡಿವಿಡೆಂಡ್, ಪ್ರಪೋಸ್ ಡಿವಿಡೆಂಡ್. ಇಟ್ ಮೇ ಬಿ ಡಿವಿಡೆಂಡ್ ಪೇಯ್ಡ್ ಆನ್ ಈಕ್ವಿಟಿ ಶೇರ್ಸ್ ಆರ್ ಆನ್ ಪ್ರಿಫರೆನ್ಸ್ ಶೇರ್ಸ್. ಮೂರು ಡಿಗಳಾಯಿತು. ಆದರೆ ಪಿ ಆರ್ ಐ ಡಿ ಇ ಇ ಇ ಫಾರ್ ಎಕ್ಸ್ಪೆನ್ಸಸ್. ಹಾಗಾದರೆ ಎಕ್ಸ್ಪೆನ್ಸಸ್ ಆನ್, ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್. ನಾನು ಇಂಟ್ರೊಡಕ್ಷನ್ ಕೊಡೋವಾಗೆ ಹೇಳ್ಬಿಟ್ಟೆ ನಾನು, ಇದೇ ವಿಚಾರವಾಗಿ ನಾನು ಮಾತಾಡ್ಕೊಂಡೆ. ಮುಂದಕ್ಕೆ ಹೋದೆ ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್, ಯಾವುದೇ ರೀತಿಯಾದಂತಹ ಎಕ್ಸೆಂಪ್ಟೆಡ್ ಇನ್ಕಮ್ ಕ್ರೆಡಿಟ್ ಸೈಡ್ನಲ್ಲಿ ಕೊಟ್ಟಿದ್ರೆ. ಡಿಯರ್ ಸ್ಟೂಡೆಂಟ್ಸ್, ನಾನು ಕ್ರೆಡಿಟ್ ಸೈಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ. ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿದ್ರೆ ಯಾವ ಸೆಕ್ಷನ್ನು, ಅಂಡರ್ ಸೆಕ್ಷನ್ ಟೆನ್ ಸಬ್ ಸೆಕ್ಷನ್, ಸಾರಿ ಅಂಡರ್ ಸೆಕ್ಷನ್ ಟೆನ್ ಸೆಕ್ಷನ್ ಇಲೆವೆನ್ ಸೆಕ್ಷನ್ ಟ್ವೆಲ್ ಎಕ್ಸೆಪ್ಟ್ 1038. ಸೆಕ್ಷನ್ ಟೆನ್ ಹಾಕ್ಕೊಳ್ಳಿ, ಸೆಕ್ಷನ್ ಇಲೆವೆನ್ ಹಾಕ್ಕೊಳ್ಳಿ, ಸೆಕ್ಷನ್ ಟ್ವೆಲ್ ಹಾಕ್ಕೊಳ್ಳಿ. ಯಾವುದೇ ರೀತಿಯಾದಂತಹ, ನಾನು ಮಾತಾಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ, ಪಿ ಆ್ಯಂಡ್ ಎಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಸೆಕ್ಷನ್ ಟೆನ್ ಇಲೆವೆನ್ ಟ್ವೆಲ್ ಏನಾದರೂ ಇತ್ತು ಅಂದರೆ ಇದು ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಲೆವೆನ್ ಆ್ಯಂಡ್ ಟ್ವೆಲ್, ಸೆಕ್ಷನ್ ಇಲೆವೆನ್ ಆ್ಯಂಡ್ ಸೆಕ್ಷನ್ ಟ್ವೆಲ್ ಬರೋದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಚಾರಿಟಬಲ್ ಟ್ರಸ್ಟ್. ಅದರಿಂದ ಏನಾದರೂ ಇನ್ಕಮ್ಸ್ ಬಂದಿದ್ರೆ ಎಕ್ಸೆಂಪ್ಟೆಡ್ ಆಗಿರುತ್ತೆ. ಇದನ್ನ ಏನು ಮಾಡಿ, ನೀವು ಲೆಸ್ ಮಾಡಿ ಅಂಡರ್ ಸೆಕ್ಷನ್ ಟೆನ್ ಇಲೆವೆನ್ ಆ್ಯಂಡ್ ಟ್ವೆಲ್. ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್, ಸೆಕ್ಷನ್ ಟೆನ್ ಸಬ್ಸೆಕ್ಷನ್ ಒನ್ ಅಗ್ರಿಕಲ್ಚರ್ ಇನ್ಕಮ್ ಲೆಸ್ ಮಾಡಿ, ಸೆಕ್ಷನ್ ಟೆನ್ ಸಬ್ಸೆಕ್ಷನ್ 34 ಲೆಸ್ ಮಾಡಿ. ಆದರೆ ಸೆಕ್ಷನ್ ಟೆನ್ ಡಬಲ್ ಎ, ಇದು ಅಲ್ಲ ಅಂಡರ್ ಸೆಕ್ಷನ್ ಟೆನ್ ಅಲ್ಲ. ಜ್ಞಾಪಕ ಇಟ್ಕೊಳ್ಳಿ, ನಾನು ಹೇಳ್ತಿರೋದು ಯಾವುದು, ಅಂಡರ್ ಸೆಕ್ಷನ್ ಟೆನ್ ಸಬ್ಸೆಕ್ಷನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಏನಾದರೂ ಇದ್ದರೆ ಈ ಎಕ್ಸೆಂಪ್ಟೆಡ್ ಇನ್ಕಮ್ಸ್ನ ಲೆಸ್ ಮಾಡಿ ಇದು ಈ ಇನ್ಕಮ್ನ ಪಡೆಯೋಕ್ಕೋಸ್ಕರ ಎಕ್ಸ್ಪೆನ್ಸಸ್ ಏನಾದರೂ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್, ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ ಟೆನ್ ಅಂಡರ್ ಸೆಕ್ಷನ್ ಇಲೆವೆನ್ ಅಂಡರ್ ಸೆಕ್ಷನ್ ಟ್ವೆಲ್ ಎಕ್ಸೆಪ್ಟ್ ಸೆಕ್ಷನ್ ಟೆನ್ 38. ಇದು ಆಲ್ರೆಡಿ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೀನಿ, ಸೆಕ್ಷನ್ ಟೆನ್ ಸಬ್ಸೆಕ್ಷನ್ 38 ಏನು ಅಂತ. ಓಕೆ, ಹಾಗಾದರೆ ಕ್ರೆಡಿಟ್ ಸೈಡಲ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಇನ್ಕಮ್ಸ್ ಆ್ಯಂಡ್ ಟೆನ್ ಇಲೆವೆನ್ ಆ್ಯಂಡ್ ಟ್ವೆಲ್ ಏನಾದರೂ ಕೊಟ್ಟಿದ್ರೆ ಲೆಸ್ ಮಾಡಿ, ಅದೇ ಎಕ್ಸ್ಪೆನ್ಸಸ್ ಆನ್ ಇನ್ಕಮ್ಸ್ ಏನಾದರೂ ಕೊಟ್ಟಿದ್ರೆ ಸೆಕ್ಷನ್ ಟೆನ್ ಇಲೆವೆನ್ ಟ್ವೆಲ್ನ ಏನು ಕೊಟ್ಟಿದ್ರೆ ಇನ್ಕಮ್ಸ್ ಮೇಲೆ ಎಕ್ಸ್ಪೆನ್ಸಸ್ ಏನಾದರೂ ಖರ್ಚು ಮಾಡಿದರೆ ಅದು ನೀವೇನು ಮಾಡಬೇಕು, ಆ್ಯಡ್ ಬ್ಯಾಕ್ ಮಾಡಬೇಕು. ಇದು ಇಲ್ಲ ಅಂದ್ಮೇಲೆ ಇದು ಇರೋದಿಲ್ಲ. ಇದು ಲೆಸ್ ಮಾಡಬೇಕು ಅಂದರೆ ಇದ್ರ ಮೇಲೆ ಆಗಿರೋ ಎಕ್ಸ್ಪೆನ್ಸಸ್ ಏನು ಮಾಡಬೇಕಾಗುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್, ಹಾಗಾದರೆ ಮೂರು ಪಿ ಆಯಿತು, ಒಂದು ಆರ್ ಆಯಿತು, ಒಂದು ಐ ಆಯಿತು, ಐದಾಗೋಯ್ತು, ಮೂರು ಡಿ ಆಯಿತು. ಡಿ ಯಾವ್ದು, ಡಿಪ್ರಿಸಿಯೇಷನ್ ಆಸ್ ಪರ್ ಪಿಂಡಲ್ ಅಕೌಂಟ್, ಡೆಫರ್ ಟ್ಯಾಕ್ಸ್, ಮೂರನೇ ಡಿ ಡಿವಿಡೆಂಡ್ಸ್ ಪ್ರಪೋಸ್ ಡಿವಿಡೆಂಡ್ಸ್ ಐದರ್ ಇಟ್ ಮೇ ಬಿ ಆನ್ಯುಯಲ್ ಆರ್ ಫೈನಲ್ ಆರ್ ಇಂಟರಿಮ್ ಡಿವಿಡೆಂಡ್ ವಿಚ್ ಇಸ್ ಪೇಡ್ ಆನ್ ಈಕ್ವಿಟಿ ಶೇರ್ಸ್ ಆರ್ ಪ್ರಿಫರೆನ್ಸ್ ಶೇರ್ಸ್.
ಹಾಗಾದ್ರೆ ಇ ಎರಡು ಇ ಇದೆ, ಒಂದು ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಸೆಕ್ಷನ್ ಟೆನ್ ಲೆವೆನ್ ಅಂಡ್ ಟ್ವೆಲ್ವ್ ಅಂಡರ್ ಸೆಕ್ಷನ್ ಟೆನ್ ಸಬ್ ಸೆಕ್ಷನ್ 38. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಶೇರ್ ಆಫ್ ಇನ್ಕಮ್ ಆಫ್ ಎಓಪಿ ಆರ್ ಬಿಓಐ. Dear students, okay, students, share of income of income from AOP or BY. ಒಂದು ಕಂಪನಿ ಆಗಿದ್ದು ಆ ಕಂಪನಿ ಏನಾಗಿರುತ್ತೆ, ಎ ಒ ಪಿ ಆರ್ ಬಿ ಒ ಐ ನಲ್ಲಿ ಒಬ್ಬ ಮೆಂಬರ್ ಆಗಿದ್ರೆ, ಎ ಒ ಪಿ ಆರ್ ಬಿ ಒ ಐ ನಲ್ಲಿ ಒಬ್ಬ ಮೆಂಬರ್ ಆಗಿದ್ರೆ, ಆ ಮೆಂಬರ್ ಆಗಿದ್ದು ಇಲ್ಲಿ ಬಂದಿರುವಂತಹ ಇನ್ಕಮ್ ನಿಂದ ಎ ಒ ಪಿ ಬಿ ಒ ಐ ನಿಂದ ಶೇರ್ ಆಫ್ ಇನ್ಕಮ್ ಏನಾದರೂ ಕಂಪನಿಗೆ ಏನಾದರೂ ಬಂದಿದ್ರೆ, which is exempted under section 86. Already ಇಲ್ಲಿ ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ, ಮತ್ತೆ ಇದ್ರ ಮೇಲೆ ಟ್ಯಾಕ್ಸ್ ಹಾಕುವಂತ ಅಗತ್ಯ ಇರೋದಿಲ್ಲ. ನಾನು ಹೇಳಿದ್ದು ಕ್ಲಿಯರ್ ಆಯ್ತು ಅನ್ಸುತ್ತೆ. ಒಂದು ಕಂಪನಿ ಏನಾದರೂ ಎ ಒ ಪಿ ಬಿ ಒ ಐ ನಲ್ಲಿ ಮೆಂಬರ್ ಆಗಿದ್ದು, ಆ ಮೆಂಬರ್ ಆಗಿರೋದ್ರಿಂದ ಬಂದಿರುವಂತಹ ಶೇರ್ ಆಫ್ ಇನ್ಕಮ್ ಏನಾಗಿರುತ್ತೆ, ವಿಚ್ ಈಸ್ ಎಕ್ಸಂಪ್ಟೆಡ್ ಅಂಡರ್ ಸೆಕ್ಷನ್ 86, ವಿಚ್ ಈಸ್ ಎಕ್ಸಂಪ್ಟೆಡ್ ಅಂಡರ್ ಸೆಕ್ಷನ್ 86. 86 ಪ್ರಕಾರವಾಗಿ ಎಕ್ಸೆಂಪ್ಟೆಡ್ ಆಗಿತ್ತು ಅಂದ್ರೆ ಅದನ್ನ ನಾವೇನ್ ಮಾಡ್ಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಈ ಶೇರ್ ಆಫ್ ಇನ್ಕಮ್ ನ ಪಡ್ಕೊಳ್ಳೋಕೋಸ್ಕರ ಏನಾದ್ರು ಖರ್ಚು ಏನಾದ್ರೂ ಮಾಡಿದ್ರೆ, ಎಕ್ಸ್ಪೆನ್ಸಸ್ ಏನಾದ್ರೂ ಮಾಡಿದ್ರೆ, ಸೆಕ್ಷನ್ 86 ಇಂದ ಎಕ್ಸೆಂಪ್ಟ್ ಆಗುವಂತ ಇನ್ಕಮ್ ಮೇಲೆ ಏನಾದ್ರು ಎಕ್ಸ್ಪೆನ್ಸಸ್ ಏನಾದ್ರು ಮಾಡಿದ್ರೆ ಅದನ್ನ ನಾವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಹತ್ತನೇ ಎಕ್ಸ್ಪೆನ್ಸಸ್ ಏನು ಅಂತಂದ್ರೆ, ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಶೇರ್ ಆಫ್ ಇನ್ಕಮ್ ಆಫ್ ಎಓಪಿ ಆರ್ ಬಿಓಐ ಸೆಕ್ಷನ್ 86. ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಶೇರ್ ಆಫ್ ಇನ್ಕಮ್ ಆಫ್ ಎಓಪಿ ಆರ್ ಬಿಓಐ ಸೆಕ್ಷನ್ 86. ಡಿಯರ್ ಸ್ಟೂಡೆಂಟ್ಸ್, ಇಷ್ಟೇನೆ. ಈ ಹತ್ತು ಐಟಮ್ ಬಂದ್ರೆ ಆಡ್ ಮಾಡಿ, ಈ ಹತ್ತು ಐಟಮ್ ಅಲ್ಲಿ ಯಾವ್ದು ಬರಲಿಲ್ಲ ಅಂತಂದ್ರೆ ಆಡೇ ಮಾಡುವಂತ ಅಗತ್ಯ ಇಲ್ಲ. ಪಿ ಎಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ ನೋಡ್ಕೊಂಡು ಹೋಗಿ, ಈ ಹತ್ತು ಐಟಮ್ನ ಯಾವ್ದಾದ್ರು ಐಟಮ್ ಇದ್ರೆ ಆಡ್ ಮಾಡಿ, ಇಲ್ಲ ಆಡ್ ಮಾಡಕ್ ಹೋಗ್ಬೇಡಿ. ಅಷ್ಟೇ, ವೆರಿ ಸಿಂಪಲ್. ಇದ್ರೆ ಆಡ್ ಮಾಡಿ, ಇಲ್ಲಾಂದ್ರೆ ಆಡ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಅತಿ ಬುದ್ಧಿವಂತಿಕೆ ಮಾತ್ರ ಉಪಯೋಗಿಸ್ಕೊಬೇಡಿ. ಈ ಐಟಮ್ ಇದೆಯಾ, ಸರ್ ಹೇಳಿದಾರ ಲಿಸ್ಟಲ್ಲಿ ಈ ಐಟಮ್ ಇದೆಯಾ, ಇದ್ರೆ ಆಡ್ ಮಾಡಿ, ಇಲ್ಲದಿದ್ರೆ ಆಡ್ ಮಾಡಕ್ ಹೋಗ್ಬೇಡಿ, ಟಚ್ ಮಾಡಬೇಡಿ. ಹಾಗಾದ್ರೆ ಪ್ರೈಡ್ ನಲ್ಲಿ, ಪಿ ಆರ್ ಐ ಡಿ ಪ್ರೈಡ್ ನಲ್ಲಿ ಮೂರು ಪಿಗಳು, ಮೊದಲನೇ ಪಿ ಪ್ರಾವಿಷನ್ ಆಫ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಎರಡನೇ ಪಿ ಪ್ರಾವಿಷನ್ ಫಾರ್ ಸಬ್ಸಿಡಿಯರಿ ಕಂಪನಿ ಲಾಸಸ್, ಮೂರನೇ ಪಿ ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ, ಮೂರು ಪಿ ಒಂದು ಆರ್ ಟ್ರಾನ್ಸ್ಫರ್ ಟು ರಿಸರ್ವ್, ಒಂದು ಐ ಇನ್ಕಮ್ ಟ್ಯಾಕ್ಸ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೆನಾಲ್ಟಿ ಬರಲ್ಲ, ಗಿಫ್ಟ್ ಟ್ಯಾಕ್ಸ್ ವೆಲ್ತ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದು ಬರೋದಿಲ್ಲ, ಆಡ್ಬ್ಯಾಕ್ ಮಾಡಬಾರ್ದು. ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, ಸರ್ಚಾರ್ಜ್, ಹೆಲ್ತ್, ಇವೆಲ್ಲ ನೀವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕು. ಇದ್ರ ಜೊತೆಗೆ ಇನ್ನ ಒಂದೆರಡು ಹೇಳಿದ್ದೆ ನಾನು, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ ನೀವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅದನ್ನೇ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್, ಡಿಡಿಟಿ ಮತ್ತು ಸಿಡಿಟಿ. ಐ ಆಯ್ತು, ಪಿ ಆರ್ ಐ ಡಿ ಮೂರು ಡಿ, ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಎಂಡ್ ಎಲ್ ಅಕೌಂಟ್ ಇನ್ಕ್ಲೂಡಿಂಗ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್, ಎರಡನೇದು ಎರಡನೇ ಡಿ ಡೆಫರ್ ಟ್ಯಾಕ್ಸ್
ಮೂರನೇ ಡಿ. ಥರ್ಡ್ ಡಿ ಬಂದು ಡಿವಿಡೆಂಡ್. ಐದರ್ ಇಟ್ ಮೇ ಬಿ ಪ್ರಪೋಸ್ ಡಿವಿಡೆಂಡ್ ಆರ್ ಆನ್ಯುಯಲ್ ಡಿವಿಡೆಂಡ್ ಆರ್ ಫೈನಲ್ ಡಿವಿಡೆಂಡ್ ಆರ್ ಇಂಟರಿಮ್ ಡಿವಿಡೆಂಡ್. ಮೂರು ಡಿ ಆಯಿತು. ಎರಡು ಇ, ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ ಟೆನ್ ಲೆವೆನ್ ಅಂಡ್ ಟ್ವೆಲ್ ಎಕ್ಸೆಪ್ಟ್ 1038. ಎರಡನೇ ಇ ಅಂದ್ರೆ ಲಾಸ್ಟ್ನೇ ಇ, ಎಕ್ಸ್ಪೆನ್ಸಸ್ ಆನ್ ಶೇರ್ ಆಫ್ ಇನ್ಕಮ್ ಫ್ರಮ್ ಎಓಪಿ ಆರ್ ಬಿಓಐ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 86. ಇಷ್ಟೇ ಸ್ಟೂಡೆಂಟ್, ಈ ಹತ್ತು ಐಟಮ್ ಇದ್ರೆ ಆ್ಯಡ್ ಮಾಡಿ. ಎಸ್ ಸ್ಟೂಡೆಂಟ್ಸ್, ಪಿ ಆರ್ ಐ ಡಿ ಇ ಪ್ರೈಡ್ ಅಡಿಷನ್ಸ್ಗೆ ನೋಡಿದ್ವಿ. ಈಗ ನಾವು ನೋಡಬೇಕಾಗಿರೋದು ಮೈನಸ್ ಯಾವ್ಯಾವ್ದನ್ನು ಮಾಡಬೇಕು. ಒಂಬತ್ತು ಐಟಮ್ನ ಆ್ಯಡ್ ಮಾಡ, ಹತ್ತು ಐಟಮ್ನ ಆ್ಯಡ್ ಮಾಡಿದ್ವಿ, ಒಂಬತ್ತು ಐಟಮ್ನ ಲೆಸ್ ಮಾಡಬೇಕು. ಯಾವುದು? ಬಿ ಆರ್ ಐ ಡಿ ಇ ಬ್ರೈಡ್. ಯಾವ ಐಟಮು? ಬಿ ಆರ್ ಐ ಡಿ, ಆಮೇಲೆ ಪಿ ಆರ್ ಐ ಡಿ ಇ ಮಾಡಿದ್ವಿ, ಈಗ ಇವಾಗ ಬಿ ಆರ್ ಐ ಡಿ ಇ ಅಂದ್ರೆ ಇವಾಗ ಏನು ಮಾಡಬೇಕು? ಬಿ ಅನ್ನೋದು ಒಂದು ಐಟಮ್, ಆರ್ ಅನ್ನೋದು ಎರಡು ಐಟಮ್ ಇರುತ್ತೆ, ಐ ಅನ್ನೋದು ಮೂರು ಐಟಮ್ ಇರುತ್ತೆ, ಡಿ ಅನ್ನೋದು ಎರಡು ಐಟಮ್, ಇ ಅನ್ನೋದು ಒಂದು ಐಟಮ್. ಏನಿಲ್ಲ ಸ್ಟೂಡೆಂಟ್ಸ್, ಒನ್ ಟೂ ತ್ರೀ, ಒನ್ ಟೂ ತ್ರೀ. ಹಿಂಗೆ ಹೋದ್ರೆ ಒನ್ ಟೂ ತ್ರೀ ಆಗಬೇಕು, ಹೀಗೋದ್ರೂ ಒನ್ ಟೂ ತ್ರೀ ಆಗಬೇಕು. ಹಾಗಾದ್ರೆ ಬಿ ಅನ್ನೋದು ಒಂದು ಐಟಮ್ ಇರುತ್ತೆ, ಆರ್ ಅನ್ನೋದು ಎರಡು ಐಟಮ್ ಇರುತ್ತೆ, ಐ ಅನ್ನೋದು ಮೂರು ಐಟಮ್ ಇರುತ್ತೆ, ಡಿ ಅನ್ನೋದು ಎರಡು ಐಟಮ್, ಇ ಅನ್ನೋದು ಒಂದು ಐಟಮ್. ಬಿ ಆರ್ ಐ ಡಿ ಇ ಬ್ರೈಡ್, ಬಿ ಆರ್ ಐ ಡಿ ಎ ಬ್ರೈಡ್, ಒನ್ ಟು ತ್ರೀ ಟೂ ಒನ್. ಅರ್ಥ ಆಗಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಇದೇ ಶಾರ್ಟ್ಕಟ್ ಬಿ. ಬಿ ಅಂದರೆ ಫಸ್ಟ್ ಒನ್ ಬ್ರಾಡ್ ಫಾರ್ವರ್ಡ್, ಬಿ ಅಂದರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್. ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ನೀವು ತಲೆಗಿಟ್ಕೊಬೇಕಾಗಿರೋದು ಆಸ್ ಪರ್ ಬುಕ್ಸ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆರ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ವಿಚ್ ಎವರ್ ಈಸ್ ಲೋಯರ್, ಅದನ್ನಿಲ್ಲಿ ಡಿಡಕ್ಟ್ ಮಾಡಬೇಕು. ಹಾಗಾದ್ರೆ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಐಟಿ ಆಕ್ಟ್ ಕೊಟ್ಟಿದ್ರೆ ಅದನ್ನ ನೀವಿಲ್ಲಿ ಕನ್ಸಿಡರ್ ಮಾಡಬಾರ್ದು. ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ಆಕ್ಟ್ ಕೊಟ್ಟಿದ್ರೆ ಅದನ್ನು ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ಯಾವುದನ್ನ ಮಾತ್ರ ನೀವು ಮಾಡಬೇಕಾಗಿರೋದು? ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ವಿಚ್ ಎವರ್ ಈಸ್ ಲೋಯರ್. ಉದಾಹರಣೆಗೆ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ 10 ಲಕ್ಷ ಇದೆ ಅನ್ಕೊಳ್ಳಿ. ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ 8 ಲಕ್ಷ ಇದೆ ಅನ್ಕೊಳ್ಳಿ. ಇವೆರಡರಲ್ಲಿ ಯಾವುದು ಲೋಯರ್ ಇದೆ? 8 ಲಕ್ಷ. ಹಾಗಾದ್ರೆ 8 ಲಕ್ಷನೇ ಲೆಸ್ ಮಾಡಿ. ಅದೇ ರೀತಿಯಲ್ಲಿ ಉದಾಹರಣೆಗೆ ಇದು 20 ಲಕ್ಷ ಇದೆ, ಇದು 22 ಲಕ್ಷ ಇದೆ. ಇವೆರಡರಲ್ಲಿ ಯಾವುದು ಕಡಿಮೆ ಇದೆ? 20 ಲಕ್ಷ. ಆ 20 ಲಕ್ಷ ಅನ್ನೋದನ್ನೇ ಇಲ್ಲಿ ನೀವು ಲೆಸ್ ಮಾಡಬೇಕು. ಸರ್, ಅಕಸ್ಮಾತ್ ಹೆಂಗಿದ್ರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ 10 ಲಕ್ಷ, ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ನಿಲ್ ಅಂತ ಇದೆ ಸರ್, ಇವೆರಡರಲ್ಲಿ ಯಾವುದು ಕಡಿಮೆ ಇದೆ? ನಿಮಗೆ ಗೊತ್ತಿದೆ, ನೀವೇ ಹೇಳ್ತೀರಾ ಇವೆರಡರಲ್ಲಿ ಯಾವುದು ಕಡಿಮೆ ಇದೆ? ನಿಲ್ ಅನ್ನೋದೇ ಕಡಿಮೆ ಇದೆ. ಹಾಗಾದ್ರೆ ನಿಲ್ ಅನ್ನೋದನ್ನೇ ಇಲ್ಲಿ ನೀವು ಕಳಿಬೇಕಾಗಿರುತ್ತೆ. ಸರ್, ಅಕಸ್ಮಾತ್ ಹಿಂಗಿದ್ರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ನಿಲ್ಲಿದೆ, ಇದು 8 ಲಕ್ಷ ಇದೆ ಸರ್, ಇವೆರಡರಲ್ಲಿ ಯಾವುದು ಕಡಿಮೆ ಇದೆ?
ನಿಲ್ಲನ್ನೋದೇ ಕಡಿಮೆ ಇರೋದು. ಹಾಗಾದ್ರೆ ನೀವು ಲೆಸ್ ಮಾಡಬೇಕಾಗಿರೋದೆ ನಿಲ್. ಅರ್ಥ ಆಯಿತು ಅಂತ ಅಂದ್ಕೊಂಡೆ ಸ್ಟೂಡೆಂಟ್ಸ್. ಹಾಗಾದರೆ ಬಿ ಆರ್ ಐ ಡಿ ಇ ಬ್ರೈಡ್ನಲ್ಲಿ ಮೊದಲೇ ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇ ಬಿ, ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ವಿಚ್ ಎವರ್ ಈಸ್ ಲೋಯ. ಯಾವ್ದು ಕಡಿಮೆ ಇದೆಯೋ ಅದು ಅಕಸ್ಮಾತ್ ನಿಲ್ಲಿದ್ರೆ ನಿಲ್ ಈಸ್ ಡಿಡಕ್ಟೆಡ್, ದಟ್ಸ್ ಇಟ್. ಪ್ರಾಬ್ಲಮ್ನಲ್ಲಿ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ 10 ಲಕ್ಷ, ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ಆಕ್ಟ್ 20 ಲಕ್ಷ ಕೊಟ್ಟಿದ್ದಾನೆ ಅಂದ್ರೆ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂದ್ರೆ ನಿಲ್ ಅಂತ ಹಾಕೊಳ್ಳಿ. 10 ಲಕ್ಷ ಅಥವಾ ನಿಲ್ ವಿಚ್ಚವರಿ ಲೋಯರ್ ಅಂದ್ರೆ ಏನಾಗಿರುತ್ತೆ? ನಿಲ್ ಅನ್ನೋದೇ ಆಗಿರುತ್ತೆ. ಸೊ BRID ಬ್ರೈಡ್ನಲ್ಲಿ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ವಿಚ್ ಎವರ್ ಈಸ್ ಲೋಯರ್, ಫಸ್ಟ್ ಒನ್. ಸೆಕೆಂಡ್ ಒನ್ ರಿಸರ್ವ್ಸ್. ಸೆಕೆಂಡ್ ಒನ್ ಏನು? ರಿಸರ್ವ್ಸ್. ಆದರೆ BRID ನಲ್ಲಿ 1B 2R 1 2 3 2 1 ಅಂತ ಹೇಳಿರೋದು, ಎರಡು ರಿಸರ್ವ್ಸ್ ಇರುತ್ತೆ. ಒಂದು ರಿಸರ್ವ್ ಏನು ಅಂದ್ರೆ ಅಮೌಂಟ್ ವಿತ್ ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ಆರ್ ಡಿಪ್ರಿಸಿಯೇಷನ್ ಮೇಡ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಡ್ಯೂರಿಂಗ್ ದ ಇಯರ್ ವಿಚ್ ಎವರ್ ಈಸ್ ಲೋಯರ್. ಅದನ್ನ ನಾವು ಇವೆರಡರಲ್ಲಿ ಯಾವ್ದು ಅಮೌಂಟ್ ಇದೆಯೋ ಅದು. ಇದನ್ನ ಈಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಪ್ರಾಬ್ಲಮ್ ಬಂದಾಗ ಇದನ್ನ ಕ್ಲಾರಿಟಿ ಕೊಟ್ಟು, ಐ ಥಿಂಕ್ ಥರ್ಡ್ ಪ್ರಾಬ್ಲಮ್ ಅನ್ಸುತ್ತೆ, ಮೂರನೇ ಪ್ರಾಬ್ಲಮ್ ಅಲ್ಲಿ ಈ ಸ್ಪೆಸಿಫಿಕ್ ಅಡ್ಜಸ್ಟ್ಮೆಂಟ್ನೇ ತಗೊಂಡು ಕ್ಲಾರಿಟಿಯಾಗಿ ಹೇಳ್ತೀನಿ. ಆದರೆ ನೀವಿವಾಗ ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ BRIDE ಬ್ರೈಡ್ನಲ್ಲಿ ಒಂದೇ ರಿಸರ್ವ್ ಬಂದು ಅಮೌಂಟ್ ವಿತ್ ಡ್ರಾನ್ ಬೈ ದ ಅಮೌಂಟ್ ವಿತ್ ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ಆರ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ವಿಚ್ ಎವರ್ ಈಸ್ ಲೋಯರ್. ರಿಪೀಟ್ ಮಾಡ್ತೀನಿ, ಅಮೌಂಟ್ ವಿತ್ ಡ್ರಾನ್ ಫ್ರಮ್ ದ ರಿವ್ಯಾಲ್ಯೂಯೇಷನ್ ರಿಸರ್ವ್ ಆರ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ವಿಚ್ ಎವರ್ ಈಸ್ ಲೋಯರ್. ನೆಕ್ಸ್ಟ್ 1B ಆಯಿತು, 1R ಆಯಿತು, ಇನ್ನೊಂದು ಆರ್ ಏನು ಅಂದ್ರೆ ರಿಸರ್ವ್ಸ್. ಏನ್ ರಿಸರ್ವ್ ಇದು? ವಿತ್ ಡ್ರಾನ್ ಫ್ರಮ್ ಎನಿ ರಿಸರ್ವ್ ಅದರ್ ದ್ಯಾನ್ ರಿವ್ಯಾಲ್ಯೂಯೇಷನ್ ರಿಸರ್ವ್. ಅದರ್ ದ್ಯಾನ್ ರಿವ್ಯಾಲ್ಯೂಯೇಷನ್, ಏಕೆ ಅದರ್ ದ್ಯಾನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ಏನಕ್ಕೆ ಹೇಳ್ತಾನೆ ಅಂದ್ರೆ ಆ ರಿವ್ಯಾಲ್ಯೂಯೇಷನ್ ರಿಸರ್ವ್ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದಕ್ಕೋಸ್ಕರ ರಿವ್ಯಾಲ್ಯೂಯೇಷನ್ ರಿಸರ್ವ್ ನ ಬಿಟ್ಟು ಇಲ್ಲಿ ತಗೊಬೇಕಾಗಿರುತ್ತೆ. ಹಾಗಾದ್ರೆ ರಿಸರ್ವ್ಸ್, ಎನಿ ಅಮೌಂಟ್ ಆಫ್ ರಿಸರ್ವ್ ವಿತ್ ಡ್ರಾನ್ ಫ್ರಮ್ ಎನಿ ರಿಸರ್ವ್ ಅಂದ್ರೆ ಅಮೌಂಟ್ ವಿತ್ ಡ್ರಾನ್ ಫ್ರಮ್ ಎನಿ ರಿಸರ್ವ್ ಅಂತಂದ್ರೆ ಈ ರಿಸರ್ವ್ ಕಂಡೀಷನ್ ಇದೆ, ಈ ರಿಸರ್ವ್ ಕ್ರಿಯೇಟೆಡ್, ಈ ರಿಸರ್ವ್ ಕ್ರಿಯೇಟೆಡ್ ಥ್ರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮುಖಾಂತರವಾಗಿ ಏನಾದರೂ ಈ ರಿಸರ್ವ್ ಕ್ರಿಯೇಟ್ ಆಗಿದ್ದು ಆ ಅಮೌಂಟ್ನ ಮತ್ತೆ ಏನಾದರೂ ವಿತ್ಡ್ರಾ ಮಾಡ್ತಿದ್ರೆ ಅದನ್ನೇನ್ ಮಾಡಿ ಲೆಸ್ ಮಾಡಿ. ಆಲ್ರೆಡಿ PRIDE ಪ್ರೈಡ್ನಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ ಅಂತ ಹೇಳಿದ್ದೆ, ಅಮೌಂಟ್ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ ಅಂತ ಹೇಳಿದ್ದೆ. ಆ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರುವಂತ ಅಮೌಂಟ್ನ ಈಗೇನಾದರೂ ವಿತ್ಡ್ರಾ ಮಾಡಿದೆ, ಪಿ ಎಂಡ್ ಎಲ್ ಅಕೌಂಟ್ ಮುಖಾಂತರ ಕ್ರಿಯೇಟ್ ಆಗಿರುವಂತಹ ಪಿ ಎಂಡ್ ರಿಸರ್ವ್ಸ್ನ ಈಗೇನಾದರೂ ವಿತ್ಡ್ರಾ ಏನಾದ್ರು ಮಾಡ್ತಿದ್ರೆ, ಟ್ರಾನ್ಸ್ಫರ್ ಮಾಡ್ತಿದ್ರೆ ಯಾವ ಸೈಡ್ ಕೊಟ್ಟಿರಬೇಕು? ಕ್ರೆಡಿಟ್ ಸೈಡ್ನಲ್ಲಿ ಕೊಟ್ಟಿರಬೇಕು. ಪಿ ಎಂಡ್ ಎಲ್ ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ವಿತ್ಡ್ರಾನ್ ಫ್ರಮ್ ರಿಸರ್ವ್ಸ್ ಅಂತ ಕೊಟ್ಟಿದ್ರೆ ನೀವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಸ್ಟೂಡೆಂಟ್ಸ್, ಲೆಸ್ ಮಾಡಬೇಕಾಗಿರೋದು ಬ್ರೈಡ್ BRIDE ಬ್ರೈಡ್, 1B ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್,
and brought or brought forward unabsorbed depreciation whichever is lower. ಎರಡನೇದು ಒಂದು ಬಿ ಆಯಿತು, ಎರಡು ಆರ್ ಬರುತ್ತೆ. ಒಂದು ಆರ್ ಬಂದು ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಷನ್ ರಿಸರ್ವ್ ಆರ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್ ವಿಚ್ ಎವರ್ ಇಸ್ ಲೋಯರ್. ಮೂರನೇ ರಿಸರ್ವ್ ಬಂದು ಅಮೌಂಟ್ ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ ವಿಚ್ ಈಸ್ ಕ್ರಿಯೇಟೆಡ್ ಥ್ರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮುಖಾಂತರ ಏನಾದರೂ ರಿಸರ್ವ್ಸ್ ಏನಾದರೂ ಕ್ರಿಯೇಟ್ ಆಗಿದ್ದು ಇರೋದನ್ನ ಈಗೇನಾದರೂ ವಿತ್ಡ್ರಾ ಮಾಡ್ತಾ ಇದ್ರೆ ಅದು ನೀವೇನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಎಸ್, ಹಾಗಾದರೆ ಬಿ ಆರ್ ಐ, ಐ ಏನಾಗಿರುತ್ತೆ? ಮೂರು ಥರ ಐ ಆಗಿರುತ್ತೆ. ಆಲ್ರೆಡಿ ನಾನು ಮೂರು ಐ ಆಗಿರುತ್ತೆ. ಒಂದು ಐ ಇನ್ಕಮ್ ಫ್ರಮ್ ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್. ಸಿಕ್ ಇಂಡಸ್ಟ್ರೀಸ್ ಇಂದ ಏನಾದರೂ ಪ್ರಾಫಿಟ್ ಏನಾದರೂ ಆಗ್ತಿದ್ರೆ, ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್, ಸಿಕ್ ಇಂಡಸ್ಟ್ರೀಸ್ ಇಂದ ಏನಾದರೂ ಪ್ರಾಫಿಟ್ ಏನಾದರೂ ಆಗ್ತಿದ್ರೆ. ಸಿಕ್ ಇಂಡಸ್ಟ್ರೀಸ್ ಅಂದರೆ ಆಲ್ರೆಡಿ ಲಾಸ್ನಲ್ಲಿ ಇರ್ತಾರೆ, ಈಗೇನೋ ಒಂದು ಸ್ವಲ್ಪ ಚೇತರಿಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ಪ್ರಾಫಿಟ್ ಮಾಡ್ಕೊಂಡಿರ್ತಾರೆ. ಅಂಥವ್ರ ಮೇಲೆ ಮತ್ತೆ ಮ್ಯಾಟ್ಗೆ ಹೇಳಿದ್ರ ಅಂದರೆ ಅವ್ರು ಮತ್ತೆ ಕೇಳಕ್ಕೆ ಹೋಗ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮ್ಯಾಟಿಂದ ಹೊರಗಿಟ್ಟಿದ್ದಾರೆ. ಹಾಗಾದರೆ ಇನ್ಕಮ್ ಫ್ರಮ್ ಪ್ರಾಫಿಟ್, ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್. ಅಲ್ಲೇನು ಮಾಡಿದ್ವಿ, ಪ್ರಾವಿಷನ್ ಫಾರ್ ಲಾಸ್ ಫ್ರಮ್ ಸಬ್ಸಿಡಿಯರಿ ಕಂಪನಿ. ಇಲ್ಲೇನು ಮಾಡ್ತಾ ಇದ್ದೀವಿ, ಇನ್ಕಮ್ ಆರ್ ಪ್ರಾಫಿಟ್ಸ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್. ಹಾಗಾದರೆ ಫಸ್ಟ್ ಒನ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ವಿಚ್ ಎವರ್ ಇಸ್ ಲೆಸ್. ಆರ್ ಎರಡು ಆರ್ ಇದೆ, ಒಂದು ಆರ್ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಷನ್ ರಿಸರ್ವ್ ಆರ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್ ವಿಚ್ ಎವರ್ ಇಸ್ ಲೋಯರ್. ಎರಡನೇ ಆರ್ ಬಂದು ಅಮೌಂಟ್ ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ ವಿಚ್ ಈಸ್ ಕ್ರಿಯೇಟೆಡ್ ಥ್ರೂ ಪಿ ಅಂಡ್ ಎಲ್ ಅಕೌಂಟ್. ಮೂರು ಐ ಬರುತ್ತೆ, ಒಂದು ಐ ಬಂದು ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್. ಎರಡನೇದು ಬಂದು ಇನ್ಕಮ್ ಫ್ರಮ್ ಟನೇಜ್ ಕಂಪನೀಸ್ ಆರ್ ಶಿಪ್ಪಿಂಗ್ ಕಂಪನೀಸ್. ಟನೇಜ್ ಅನ್ನೋದಕ್ಕಿಂತ ಹೆಚ್ಚ ನೀವೇನಂತ ಇಟ್ಕೊಳ್ಳಿ, ನೆನಪು ಇಟ್ಕೊಳ್ಳಿ, ಶಿಪ್ಪಿಂಗ್ ಕಂಪನೀಸ್. ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನೀಸ್. ಹಾಗಾದರೆ ಎರಡು ಐ ಒಂದು ಐ ಪ್ರಾಫಿಟ್ ಆರ್ ಇನ್ಕಮ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್, ಎರಡನೇ ಐ ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನೀಸ್, ಮೂರನೇ ಐ ಇನ್ಕಮ್ ಫ್ರಮ್ ಶೇರ್ ಆಫ್ ಎ ಓ ಪಿ ಆರ್ ಬಿ ಓ ಐ ಸೆಕ್ಷನ್ 86 ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 86 ಹತ್ತನೇ ಐಟಮ್. ಇದನ್ನು ಎಕ್ಸ್ಪೆನ್ಸಸ್ ಆನ್ ಶೇರ್ ಆಫ್ ಇನ್ಕಮ್ ಫ್ರಮ್ ಎ ಓ ಪಿ ಆರ್ ಬಿ ಓ ಐ ಅಂತಂದ್ಬಿಟ್ಟಿದೆ, ಹತ್ತನೇ ಐಟಮ್ ಇತ್ತಲ್ವ, ಅದಕ್ಕೆ ಕೋಯಿನ್ಸೈಡ್ ಆಗಿ ಇನ್ಕಮ್ ಇದ್ರ ಅಂದರೆ ಲೆಸ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೆ, ಇದು ಆಲ್ರೆಡಿ ಬಂದಿದೆ. ಹಾಗಾದರೆ ಮೂರು ಐಗಳು, ಒಂದು ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್, ಎರಡನೇದು ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನಿ, ಮೂರನೇದು ಇನ್ಕಮ್ ಫ್ರಮ್ ಶೇರ್ ಫ್ರಮ್ ಎ ಓ ಪಿ ಆರ್ ಬಿ ಓ ಐ. ಬಿ ಆರ್ ಐ ಐ ಆದಮೇಲೆ ಡಿ, ಡಿ ಅಂದರೆ ಎರಡು ಐಟಮ್ ಬರುತ್ತೆ. ಒಂದು ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಎಂಡ್ ಎಲ್ ಅಕೌಂಟ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಅಸೆಟ್ನ ರಿವ್ಯಾಲ್ಯೂಯೇಷನ್ ಮಾಡಿದಕ್ಕೆ ಆ ರಿವ್ಯಾಲ್ಯೂಯೇಷನ್ ಮಾಡಿರೋದ್ರ ಮೇಲೆ ಡಿಪ್ರಿಸಿಯೇಷನ್ನಲ್ಲಿ ರಿವ್ಯಾಲ್ಯೂಯೇಷನ್ನಲ್ಲಿ ಆಗಿರೋದ್ರಿಂದ ನಾವೇನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ, ಮಿಕ್ಕಿರೋದು ತಗೊಳ್ಬೇಕಾಗಿರುತ್ತೆ. ಸರ್ ಗೊತ್ತಾಗಲಿಲ್ಲ ಸರ್. ಪಿ ಆರ್ ಐ ಡಿ ಪ್ರೈಡ್ನಲ್ಲಿ ಆ್ಯಡ್ ಮಾಡುವಾಗ ನಾವಲ್ಲಿ ಡಿಪ್ರಿಸಿಯೇಷನ್ ಇನ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ನ ತಗೊಂಡಿದ್ವಿ, ನಾವು ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ತಗೊಂಡಿದ್ವಿ. ಇಲ್ಲೇನು ಮಾಡಬೇಕು, ಒರಿಜಿನಲ್ ಡಿಪ್ರಿಸಿಯೇಷನ್ ತಗೊಬೇಕು ನಾವು. ಒರಿಜಿನಲ್ ಡಿಪ್ರಿಸಿಯೇಷನ್ ಅಂದ್ರೇನು, ಅಸೆಟ್ನ ರಿವ್ಯಾಲ್ಯೂ ಮಾಡಿದಕ್ಕೆ ಆಗಿರುವಂತಹ ಡಿಪ್ರಿಸಿಯೇಷನ್ನ ನಾವು ಡಿಪ್ರಿಸಿಯೇಷನಲ್ಲಿ ಲೆಸ್ ಮಾಡಿ ತಗೊಬೇಕು. ಸರ್ ಒಂದು ಉದಾಹರಣೆ ಕೊಟ್ಟು ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಸರ್. ಸೇ ಫಾರ್ ಎಕ್ಸಾಂಪಲ್, ಒಂದು ಅಸೆಟ್ ಇತ್ತು, ಒಂದು ಅಸೆಟ್ ಇತ್ತು 100 lakhs. ಈ 100 lakhs ನ
ನಾವೇನು ಮಾಡಿದ್ವಿ, ರಿವ್ಯಾಲ್ಯೂ ಮಾಡಿದ್ವಿ. ರಿವ್ಯಾಲ್ಯೂ ಮಾಡಿದ್ದು ಎಷ್ಟಕ್ಕೆ ಮಾಡಿದ್ವಿ? 150 lakhs ಮಾಡಿದ್ವಿ. ನಾವು 10% ಡಿಪ್ರಿಸಿಯೇಷನ್, ರೇಟ್ ಆಫ್ ಡಿಪ್ರಿಸಿಯೇಷನ್ ಅಂತ ಅನ್ಕೋಣ. 10% ರೇಟ್ ಆಫ್ ಡಿಪ್ರಿಸಿಯೇಷನ್. ಹಾಗಾದ್ರೆ 10% ರೇಟ್ ಆಫ್ ಡಿಪ್ರಿಸಿಯೇಷನ್ ಮಾಡೋದು ನಾವು ಇದ್ರ ಮೇಲೆ ಅಪ್ಲೈ ಮಾಡಲ್ಲ, ರಿವ್ಯಾಲ್ಯೂಡ್ ಫಿಗರ್ ಮೇಲೆ ಮಾಡ್ತೀವಿ. ಈ ರಿವ್ಯಾಲ್ಯೂಡ್ ಫಿಗರ್ ಮೇಲೆ ನಾವು ಮಾಡಿದಾಗ ನಾವೇನು ಮಾಡ್ತೀವಿ, 150 lakhs ಮೇಲೆ 10% ಅಪ್ಲೈ ಮಾಡ್ತೀವಿ. ಅಂದರೆ 15 lakhs ಆಗುತ್ತೆ. ಏನಿದು ಡಿಪ್ರಿಸಿಯೇಷನ್? ಈ ಡಿಪ್ರಿಸಿಯೇಷನ್ನಲ್ಲಿ ಎರಡು ಥರ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಆಗಿದೆ. ಒಂದು ಡಿಪ್ರಿಸಿಯೇಷನ್ ಆನ್ ಅಸೆಟ್ ಅನ್ನೋದೊಂದು, ಇನ್ನೊಂದು ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಅನ್ನೋದು ಇನ್ನೊಂದು. ಈ 15 lakhs 10 lakhs ಅನ್ನೋದು, 10 lakhs ಅನ್ನೋದು ಅಸೆಟ್ ಮೇಲೆ ಡಿಪ್ರಿಸಿಯೇಷನ್. ಇನ್ನು 5 lakh ಅನ್ನೋದು ಯಾವುದ್ರ ಮೇಲೆ ಡಿಪ್ರಿಸಿಯೇಷನ್? ರಿವ್ಯಾಲ್ಯೂಯೇಷನ್ ಮಾಡಿರೋದು. ನೋಡ್ರಿ, 100 lakhs ಇದು 150 lakhs ಮಾಡಿದೆ ಅಂದರೆ 50 lakhs ರಿವ್ಯಾಲ್ಯೂಯೇಷನ್ ಆಗಿದೆ. ಅಂದರೆ 50 lakhs ಮೇಲೆ 10% ಅಂದರೆ 5 lakhs, 100 lakhs ಮೇಲೆ 10% ಅಂದರೆ 10 lakhs. ಹಾಗಾದ್ರೆ ಇವಾಗ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಅವನೇನು ಕೊಟ್ಟಿದ್ದಾನೋ ಅದನ್ನೇನು ಮಾಡಬೇಕಾಗಿರುತ್ತೆ, 15 lakhs ಕೊಟ್ಟಿದ್ದಾನೆ ಇಲ್ಲಿ. ಇದನ್ನೇ ನೀವೇನು ಮಾಡಬೇಕಾಗಿರೋದು ಈಗ, ಪಿ ಆರ್ ಐ ಡಿ, ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್. ನಾವು ಕಟ್ಕೊಳ್ಳಿ, ಈ ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್ ತೊಗೊಬೇಕಾದ್ರದೇನು, ಕಂಪನೀಸ್ ಆ್ಯಕ್ಟ್ ಆಫ್ 2013 ಪ್ರಕಾರವಾಗಿ ಶೆಡ್ಯೂಲ್ 3 ಥರ ಇರಬೇಕು. ನಲ್ಲಿ ಏನು ಮೆನ್ಷನ್ ಆಗಿರುತ್ತೋ ಆ ಪ್ರಾಫಿಟ್ನ ಇಲ್ಲಿ ನೀವು ತೊಗೊಂಡಿರಬೇಕು. ಇಲ್ಲಿ ಆ್ಯಡ್ ಏನು ಮಾಡಬೇಕಾಗಿರೋದು, ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಆ್ಯಡ್ ಎಷ್ಟು ಮಾಡ್ತೀರಾ? 15 lakhs ಫುಲ್ ಆ್ಯಡ್ ಮಾಡ್ತೀರಾ. ಇವಾಗ ನಾನು ಹೇಳ್ತಾ ಇರೋದು ಇದು ಪ್ರೈಡ್. ಈಗೇನು ಮಾಡಬೇಕಾಗಿರೋದು, ಲೆಸ್ ಮಾಡಿ ಡಿಪ್ರಿಸಿಯೇಷನ್, ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಅಂತ ಹೇಳ್ತಿದ್ದೇನೆ, ಮೈನಸ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಹಾಗಾದರೆ 15 lakhs ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಇರೋದೆಷ್ಟು? 5 lakhs ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಇರೋದು 5 lakhs. ಅಂದರೆ ಲೆಸ್ ಮಾಡಬೇಕಾಗಿರೋದು 10 lakhs. ಏನು ಪಿ ಆ್ಯಂಡ್ ಎಲ್ ಅಕೌಂಟ್ ಡೆಬಿಟ್ ಎಲ್ಲ ಕೊಟ್ಟಿದ್ದು ಆ್ಯಡ್ ಬ್ಯಾಕ್ ಮಾಡಿಬಿಡಿ, ಅಂದರೆ ವಜಾ ಮಾಡಿಬಿಡಿ, ಒರಿಜಿನಲ್ ಏನಿದೆಯೋ ಅದನ್ನು ನೀವು ಲೆಸ್ ಮಾಡಿ ಅಂತ ಹೇಳ್ತೀರಿ. ಕ್ಲಿಯರ್ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್, ಗೊತ್ತಾಯಿತು ಅಂತ ಅಂದ್ಕೊಂಡೆ. ಸೊ ಅದನ್ನೇ ಇಲ್ಲಿ ಮಾಡಬೇಕಾಗಿರೋದು. ಪ್ರೈಡ್, ಪಿ ಆರ್ ಐ ಡಿ ಇ ಪ್ರೈಡ್, ಬಿ ಆರ್ ಐ ಡಿ ಇ ಬ್ರೈಡ್. ನಾವಿವಾಗ ಇದ್ದಿದ್ದು ಪಿ ಆರ್ ಐ ಡಿ ಇ ಪ್ರೈಡ್ ಮುಗಿಸಿದ್ದೀವಿ, ಇವಾಗಿರೋದು ನಾವು ಬಿ ಆರ್ ಐ ಡಿ ಇ ಬ್ರೈಡ್. ಬಿ ಫಾರ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್, ಆರ್ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ ವಿಚ್ ಎವರ್ ಈಸ್ ಲೋಯರ್. ಎರಡು ರಿಸರ್ವ್ಗಳು ಹೇಳಬೇಕು. ರಿಸರ್ವ್ಸ್, ಒಂದು ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ಆಫ್ ರಿಸರ್ವ್ ಆ್ಯಂಡ್ ಆರ್ ಡಿಪ್ರಿಸಿಯೇಷನ್ ಮೇಡ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ವಿಚ್ ಎವರ್ ಈಸ್ ಲೋಯರ್, ಅದನ್ನ ನೀವಿಲ್ಲಿ ಲೆಸ್ ಮಾಡಬೇಕು. ಎರಡನೇ ರಿಸರ್ವ್ ಏನು? ರಿಸರ್ವ್ ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್, ದಟ್ ರಿಸರ್ವ್ ಮಸ್ಟ್ ಬಿ ಕ್ರಿಯೇಟೆಡ್ ಥ್ರೂ ಪಿ ಆ್ಯಂಡ್ ಎಲ್ ಅಕೌಂಟ್. ವಿತ್ಡ್ರಾನ್ ಫ್ರಮ್ ಎನಿ ರಿಸರ್ವ್ ವಿಚ್ ಈಸ್ ಕ್ರಿಯೇಟೆಡ್ ಥ್ರೂ ಪಿ ಆ್ಯಂಡ್ ಎಲ್ ಅಕೌಂಟ್. ಪಿ ಆರ್ ಆಯಿತು, 3 I ಬರುತ್ತೆ, 1, 2, 3 3 I ಬರುತ್ತೆ. 1 I ಬಂದು ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್, ಎರಡನೇದು ಬಂದು ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನಿ, ಮೂರನೇ ಇನ್ಕಮ್ ಬಂದು ಶೇರ್ ಆಫ್ ಪ್ರಾಫಿಟ್ ಫ್ರಮ್ AOP ಆರ್ BOI. 3 ಇನ್ಕಮ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್, ಇನ್ಕಮ್ ಫ್ರಮ್ ಶಿಪ್ಪಿಂಗ್ ಕಂಪನಿ, ಇನ್ಕಮ್ ಫ್ರಮ್ ಶೇರ್ ಆಫ್ AOP ಆರ್ BOI. ಪಿ ಆರ್ ಐ ಡಿ, 2 D ಬರುತ್ತೆ. 1 D ಬಂದು ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್. ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್ ಎಕ್ಸ್ಕ್ಲೂಡಿಂಗ್ ವಾಟ್? ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಅಥವಾ ನೀವು ಸಿಂಪಲ್ ಆಗಿ ಇದನ್ನ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಅಂದರೆ, ಡಿಪ್ರಿಸಿಯೇಷನ್ ಮೈನಸ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಅಂತ ಬೇಕಾದ್ರೂ ನೀವು ಬರೀಬೋದು. ಡಿಪ್ರಿಸಿಯೇಷನ್ ಮೈನಸ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಅಲ್ಲೇನಂತ ಹೇಳಿದ್ರಿ, ಪ್ರೈಡ್ನಲ್ಲಿ ಡಿಪ್ರಿಸಿಯೇಷನ್ ಏನಂತ ಹೇಳಿದ್ರಿ? ಡಿಪ್ರಿಸಿಯೇಷನ್ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಅಂತ ಹೇಳಿದ್ರಿ. ಅದೇ ರೀತಿ ಇಲ್ಲೇನಂತ ಹೇಳ್ಬೇಕು ನೀವಿಲ್ಲಿ, ಡಿಪ್ರಿಸಿಯೇಷನ್
ಡಿಪ್ರಿಸಿಯೇಷನ್ ಮೈನಸ್ ಅಥವಾ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಅಂತ ಹೇಳಬೇಕು. ಅಲ್ಲಿ ಇನ್ಕ್ಲೂಡಿಂಗ್, ಇಲ್ಲಿ ಎಕ್ಸ್ಕ್ಲೂಡಿಂಗ್. ಅಲ್ಲಿ ಸೇರ್ಕೊಂಡಿದ್ರೆ ಹಂಗೆ ತಗೊಳ್ಳಿ, ಇಲ್ಲಿ ಲೆಸ್ ಮಾಡಿ ತಗೊಬೇಕು ನೀವು. ಓಕೆ, ಪಿ ಆರ್ ಐ ಡಿ ಒಂದು ಡಿ ಆಯಿತು, ಇನ್ನೊಂದು ಡಿ, ಇನ್ನೊಂದು ಡಿ ಡೆಫರ್ ಟ್ಯಾಕ್ಸ್. ಆಲ್ರೆಡಿ ಡೆಬಿಟ್ ಸೈಡ್ ಡೆಫರ್ ಟ್ಯಾಕ್ಸ್ ಕೊಟ್ಟಿದ್ರೆ ಆ್ಯಡ್ ಮಾಡಿ ಅಂತ ಹೇಳಿದರೆ, ಕ್ರೆಡಿಟ್ ಸೈಡಲ್ಲಿ ಡೆಫರ್ ಟ್ಯಾಕ್ಸ್ ಕೊಟ್ಟಿದ್ರೆ ಲೆಸ್ ಮಾಡಿ. ಪಿ ಆರ್ ಐ ಡಿ ಇ ಪ್ರೈಡ್ನಲ್ಲಿ ಒಂಬತ್ತನೇ ಐಟಮ್ ಹೇಳಿದ್ದೆ ಏನಂತ, ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂತ ಹೇಳಿದ್ದೆ, ಅಂಡರ್ ಸೆಕ್ಷನ್ 10, 11, 12 ಎಕ್ಸೆಪ್ಟ್ 1038 ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಬಿ ಆರ್ ಐ ಡಿ ಇ ಬ್ರೈಡ್ನಲ್ಲಿ ಎರಡನೇ ಇ ಸಾರಿ ಲಾಸ್ಟ್ ಇ ಎಕ್ಸೆಂಪ್ಟೆಡ್ ಇನ್ಕಮ್ಸ್, ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10, 11 and 12 ಎಕ್ಸೆಪ್ಟ್ 1038 ನಾ ಏನ್ ಮಾಡಿ ಲೆಸ್. ಹಾಗಾದ್ರೆ ಸ್ಟೂಡೆಂಟ್ಸ್, ಒಂದ್ಸಲ ಏನೇನು ಹೇಳಿದೆ ಅಂತ ಅಂದ್ಬಿಟ್ಟು ಇವತ್ತಿನ ಕ್ಲಾಸಾಗಿ ಏನೇನು ಹೇಳಿದೆ ಅಂತ ರಿಕಾಲ್ ಮಾಡ್ಕೊಂಬೋಣ. ಫಸ್ಟ್ ನಾವು ಬೇಸಾಗಿ ತೊಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್, ಜ್ಞಾಪಕ ಇರಲಿ. ಈ ಬೇಸಾಗಿ ತೊಗೊಳ್ಳೋದು ಕಂಪನೀಸ್ ಆ್ಯಕ್ಟ್ ಆಫ್ 2013 ಶೆಡ್ಯೂಲ್ 3 ಪ್ರಕಾರವಾಗಿರುವಂತಹ ಅಲ್ಲಿ ಏನು ತೋರಿಸಿರ್ತಾನೋ ನೆಟ್ ಪ್ರಾಫಿಟ್, ಅದೇ ನೆಟ್ ಪ್ರಾಫಿಟೇ ತೊಗೊಬೇಕು. ಅಕಸ್ಮಾತ್ ಕಂಪನೀಸ್ ಏನಾದರೂ ಯಾವ ರೀತಿ ಬ್ಯಾಂಕಿಂಗ್ ಕಂಪನೀಸ್ ಹಾಕ್ಕೊಳ್ಳಿ, ಇನ್ಶೂರೆನ್ಸ್ ಕಂಪನೀಸ್ ಹಾಕ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಕಂಪನೀಸ್ ಹಾಕ್ಕೊಳ್ಳಿ, ಈ ಮೂರು ಕಂಪನಿಗಳಿಗೆ ಆ ಗವರ್ನಿಂಗ್ ಆ್ಯಕ್ಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಆ ಗವರ್ನಿಂಗ್ ಆ್ಯಕ್ಟ್ಸ್ನ ಪ್ರಕಾರವಾಗಿ ಅವ್ರು ಏನೇನು ಶೆಡ್ಯೂಲ್ಗಳು ಪ್ರಿಪೇರ್ ಮಾಡ್ತಾರೋ ಅದೇ ಶೆಡ್ಯೂಲ್ಗಳ ಪ್ರಕಾರ ಅವ್ರು ಪ್ರಿಪೇರ್ ಮಾಡಿ ಬಂದಿರೋಂಥ ನೆಟ್ ಪ್ರಾಫಿಟ್ನ ತೊಗೊಬೇಕಾಗಿರುತ್ತೆ. ಅದರ್ ದ್ಯಾನ್ ಬ್ಯಾಂಕಿಂಗ್ ಕಂಪನಿ, ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಎಲೆಕ್ಟ್ರಿಸಿಟಿ ಕಂಪನೀಸ್ ಬಿಟ್ಟು ಹೊರತಾಗಿ ಇನ್ ಮಿಕ್ಕರು ಯಾವುದೇ ಕಂಪನಿ ಹಾಕ್ಕೊಳ್ಳಿ, 2013 ಕಂಪನೀಸ್ ಆ್ಯಕ್ಟ್ನ ಪ್ರಕಾರವಾಗಿ ಶೆಡ್ಯೂಲ್ 3ನಲ್ಲಿ ಏನು ನೆಟ್ ಪ್ರಾಫಿಟ್ ತೋರಿಸುತ್ತಾನೋ ಆ ನೆಟ್ ಪ್ರಾಫಿಟ್ನೇ ತೊಗೊಬೇಕು, ಅದೇ ಬೇಸಾಗಿ ತೊಗೊಬೇಕು. ಅದನ್ನು ತಗೊಂಡು ನೆಕ್ಸ್ಟ್ ಪಿ ಆರ್ ಐ ಡಿ ಇ ಪ್ರೈಡ್ನ, ಪಿ ಆರ್ ಐ ಡಿ ಇ ಪ್ರೈಡ್ನ ನಾವೇನು ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗುತ್ತೆ. ಪಿ ಅಂದರೆ ಮೊದಲನೇ ಪಿ ಪ್ರಾವಿಜನ್ ಫಾರ್ ಡಿಮಿನಿಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಪ್ರಾವಿಜನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಪ್ರಾವಿಜನ್ ಫಾರ್ ಅನ್ಅಸೆಟ್ ಆ್ಯಂಡ್ ಲಯಾಬಿಲಿಟಿ. ರಿಸರ್ವ್ ಒಂದೇ ಒಂದಿರೋದು ಟ್ರಾನ್ಸ್ಫರ್ ಟು ಎನಿ ರಿಸರ್ವ್. ಐ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, ಸಿ ಡಿ ಟಿ, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ ಆ್ಯಂಡ್ ಡಿ ಡಿ ಟಿ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್, ಹೆಲ್ತ್ ಸೆಸ್ ಆ್ಯಂಡ್ ಎಜುಕೇಷನ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್, ದೆನ್ ಸರ್ಚಾರ್ಜ್. ಪಿ ಆರ್ ಐ ಮೂರು ಡಿಗಳು ಬರುತ್ತೆ, ಒಂದು ಡಿಪ್ರಿಸಿಯೇಷನ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್, ದೆನ್ ಅದರಲ್ಲಿ ಏನಾಗಿರಬೇಕು ಇನ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ಇರಬೇಕು, ಡೆಫರ್ ಟ್ಯಾಕ್ಸ್, ಡಿವಿಡೆಂಡ್ಸ್. ಡಿವಿಡೆಂಡ್ಸ್ ಏನಾಗಿರ್ಬೋದು, ಐದರ್ ಪ್ರಪೋಸ್ ಡಿವಿಡೆಂಡ್ ಆಗಿರ್ಬೋದು, ಇಂಟರಿಮ್ ಡಿವಿಡೆಂಡ್ ಆಗಿರ್ಬೋದು, ಫೈನಲ್ ಡಿವಿಡೆಂಡ್ ಆಗಿರ್ಬೋದು, ಯಾವುದ್ರ ಮೇಲೆ ಈಕ್ವಿಟಿ ಶೇರ್ಸ್ ಮೇಲಾದ್ರೂ ಹಾಕ್ಕೊಳ್ಳಿ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಮೇಲಾದ್ರೂ ಹಾಕ್ಕೊಳ್ಳಿ. ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್, ಎಕ್ಸ್ಪೆನ್ಸಸ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10, 11 and 12 ಎಕ್ಸೆಪ್ಟ್ 1038 ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಶೇರ್ ಆಫ್ ಇನ್ಕಮ್ ಫ್ರಮ್ AOPRBY ವಿಚ್ ಇಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 86. ಪಿ ಆರ್ ಐ ಡಿ ಪ್ರೈಡ್ನ ಆ್ಯಡ್ ಮಾಡಿ, ಬ್ರೈಡ್ನ ಲೆಸ್ ಮಾಡಿ. ಇಷ್ಟೇ ಸ್ಟೂಡೆಂಟ್ಸ್, ಇದರಲ್ಲಿ ನಿಮಗೆ ಕಾರ್ಲೇಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಒಂದ್ಸಲಿ ತೋರಿಸ್ತಾ ಇದ್ದೀನಿ, ಒಂದ್ಸಲಿ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೆನ್ಸಸ್ ಇದ್ದು ಇಲ್ಲಿ ಇನ್ಕಮ್ಸ್ ಆಗಿಂದ ಹಾಗೆ ಇರುತ್ತೆ. ನಿಮ್ಗೇನೆ ಗೊತ್ತಾಗೋಯ್ತು, ಇಲ್ಲಿ ಡೆಫರ್ ಟ್ಯಾಕ್ಸ್ ಇದೆ, ಇಲ್ಲಿ ಡೆಫರ್ ಟ್ಯಾಕ್ಸ್ ಇದೆ, ಇಲ್ಲೂ ಡೆಫರ್ ಟ್ಯಾಕ್ಸ್ ಇದೆ. ಹಾಗಾದ್ರೆ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡಿ, ಕ್ರೆಡಿಟ್ ಸೈಡ್ ಕೊಟ್ಟಿದ್ರೆ ಲೆಸ್ ಮಾಡಿ. ಅಂಡರ್ ಸೆಕ್ಷನ್ 10, 11 and 12 ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡಿ, ಅದೇ ರೀತಿಯಲ್ಲಿ ಅಂಡರ್ ಸೆಕ್ಷನ್ 10, 11 and 12 ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿದ್ರೆ ಲೆಸ್ ಮಾಡಿ. ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಶೇರ್ ಆಫ್ ಇನ್ಕಮ್ ಆಫ್ AOPBOI ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡಿ, ಅದೇ ಅಕಸ್ಮಾತ್ ಏನಾದರೂ ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿದ್ರೆ ಲೆಸ್ ಮಾಡಿ. ಅದೇ ರೀತಿಯಲ್ಲಿ ಡೆಬಿಟ್ ಸೈಡ್ಗೆ ಸಂಬಂಧಪಟ್ಟಿರೋದು ಡಿಪ್ರಿಸಿಯೇಷನ್ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಅದನ್ನು ಆ್ಯಡ್ ಮಾಡಿ,
ಕ್ರೆಡಿಟ್ ಸಾರಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ರಿವ್ಯಾಲ್ಯೂಷನ್ ರಿಸರ್ವ್ಸ್ನ ಲೆಸ್ ಮಾಡಿ ಕ್ರೆಡಿಟ್ ಅಲ್ಲಿ ಲೆಸ್ ಮಾಡಿ. ಪ್ರಾವಿಷನ್ ಫಾರ್ ಲಾಸ್ ಆಫ್ ಅ ಸಬ್ಸಿಡಿಯರಿ ಕಂಪನಿ ಆಗಿದ್ರೆ ಲೆಸ್ ಮಾಡಿ ಪ್ರಾಫಿಟ್ ಆನ್ ಪ್ರಾಫಿಟ್ ಫ್ರಮ್ ಸಿಕ್ ಇಂಡಸ್ಟ್ರೀಸ್ ಆಗಿದ್ರೆ ಏನ್ ಮಾಡಿ ಲೆಸ್ ಮಾಡಿ. ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್ ಆಗಿದ್ರೆ ಡೆಬಿಟ್ ಸೈಡ್ ಕೊಟ್ಟಿದ್ರೆ ಆಬ್ವಿಯಸ್ಲಿ ಯು ಆರ್ ರೈಟ್, ಆಡ್ ಬ್ಯಾಕ್ ಮಾಡಿ ಅದೇ ರೀತಿಯಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಅಮೌಂಟ್ ವಿತ್ ಡ್ರಾನ್ ಫ್ರಮ್ ಎನಿ ರಿಸರ್ವ್ಸ್ ವಿಚ್ ಇಸ್ ಕ್ರಿಯೇಟೆಡ್ ಟ್ರೂ ಪಿ ಎನ್ ಎಲ್ ಅಕೌಂಟ್ ಆಗಿದ್ರೆ ಏನ್ ಮಾಡಿ ಲೆಸ್ ಮಾಡಿ. ಹಾಗಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಐಟಮ್ ಇದೆ ಕಾರ್ಲೇಟ್ ಆಗ್ತದೆ. ಇಷ್ಟೇ ಸ್ಟೂಡೆಂಟ್ಸ್, ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಪಿ ಆರ್ ಐ ಡಿ ಪ್ರೈಡ್ ಆ್ಯಂಡ್ ಬಿ ಆರ್ ಐ ಡಿ ಬ್ರೈಡ್. ಸೊ ಮೂರು ಒಂದು ಒಂದು ಮೂರು ಎರಡು ಮೂರು ಪಿಗಳು, ಒಂದು ಆರ್ ಒಂದು ಐ ಮೂರು ಡಿ ಎರಡು ಇ, ಅದೇ ಬ್ರೈಡ್ನಲ್ಲಿ ಒಂದು ಎರಡು ಮೂರು ಎರಡು ಒಂದು. ಸೊ ಪ್ರೈಡ್ ಆ್ಯಂಡ್ ಬ್ರೈಡ್ನ ಪ್ರೈಡ್ನ ಆ್ಯಡ್ ಮಾಡಿ ಬ್ರೈಡ್ನ ಲೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸ್ಟೂಡೆಂಟ್ಸ್, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ತಿಳ್ಕೊಳ್ಳೋಕ್ಕೆ ಮತ್ತು ಕಲ್ತ್ಕೊಳ್ಳೋಕ್ಕೆ ಅವಕಾಶ ಆಗಲಿ. ಬಾಯ್ ಸ್ಟೂಡೆಂಟ್ಸ್, ನಾಳೆ ದಿನ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡಿ.